ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೆರಡು ಮಂಗಳವಾರದಿಂದ ಫೆಬ್ರವರಿ ಇಪ್ಪತ್ತೆಂಟು ಸೋಮವಾರ ರಾತ್ರಿವರೆಗೂ ನನ್ನನ್ನು ಪರಪ್ಪರ ಅಗ್ನಹಾರ ಜೈಲಿನಲ್ಲಿಟ್ಟಿದ್ರು ಅದು ಕಾರಣ ಏನು ಅಂದರೆ ಒಂದು ಟ್ವೀಟು ಆ ಟ್ವೀಟ್ನಲ್ಲಿ ಯಾವ ಅವಹೇಳನಕಾರಿ ಮಾತು ಇರಲಿಲ್ಲ ಆ ಟ್ವೀಟ್ನಲ್ಲಿ ಯಾವ ಅವಾಚ್ಯ ಶಬ್ದ ಇರಲಿಲ್ಲ ಆ ಟ್ವೀಟ್ನಲ್ಲಿ ಯಾವ ಪ್ರಚೋದನ ಏನೋ ಮಾತುಗಳು ಅಥವಾ ವಿಚಾರಗಳು ಪ್ರಚೋದನೆ ಮಾಡೋಕ್ಕೆ ಯಾವುದು ಇರಲಿಲ್ಲ ಆದರೆ ಆ ಒಂದು ಟ್ವೀಟ್ಗೋಸ್ಕರ ನನ್ನನ್ನು ಫೈವ್ ನಾಟ್ ಫೋರ್ ಫೈವ್ ನಾಟ್ ಫೈವ್ ಸೆಕ್ಷನ್ ಟು ಕೋಮು ಸಂಘರ್ಷ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನ್ನನ್ನು ಜೈಲಿನಲ್ಲಿ ಹಾಕಿದ್ದಾರೆ ಆ ಟ್ವೀಟ್ನಲ್ಲಿ ಏನಿತ್ತು ಅಂತ ಹೇಳ್ಬಿಡ್ತೀನಿ ಆ ಟ್ವೀಟ್ನಲ್ಲಿ ಏನಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಬ್ಬರು ಜಡ್ಜು ನ್ಯಾಯಾಧೀಶರು ಆ ನ್ಯಾಯಾಧೀಶರು ಒಂದು ತೀರ್ಪು ಕೊಟ್ಟಿದ್ದರು ಆ ತೀರ್ಪಲ್ಲಿ ಒಂದು ಮಾತು ಏನು ಹೇಳ್ತಾರೆ ಅಂದರೆ ಇಂಡಿಯನ್ ಮಹಿಳೆಯರು ಅತ್ಯಾಚಾರ ಆದಮೇಲೆ ಮಲಗಲ್ಲ ಮಲಗಿದರೆ ಅಂದರೆ ಅದು ಅತ್ಯಾಚಾರ ಆಗಿಲ್ಲ ಅನ್ನೋ ಅರ್ಥ ಅಂತ ಕೊಟ್ಟಿದ್ರು ನಾನದು ಸ್ತ್ರೀ ವಿರೋಧಿ ಮಾತುಗಳು ಅದು ಇಪ್ಪತ್ತೊಂದನೇ ಶತಮಾನದಕ್ಕೆ ಸರಿ ಹೋಗದೇ ಇರೋ ಮಾತುಗಳು ಅಂತ ಹೇಳಿದ್ದೆ ಅದು ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದೇ ನ್ಯಾಯಾಧೀಶರು ಇವತ್ತಿನ ದಿನ ಈ ಒಂದು ಹಿಜಾಬ್ ವಿಚಾರದಲ್ಲಿ ಅದೇ ನ್ಯಾಯಾಧೀಶರು ತೀರ್ಪು ಕೊಡ್ತಾ ಇದ್ದಾರೆ ಅನ್ನೋದರಲ್ಲಿ ತೀರ್ಮಾನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರೂ ಗೊತ್ತಿದೆ ಅದನ್ನು ಹಾಕಿ ನಾನು ಕೇಳಿದ್ದೆ ಪ್ರಶ್ನೆ ಅವರಲ್ಲಿ ಎಷ್ಟು ಮಟ್ಟಿಗೆ ಸ್ಪಷ್ಟತೆ ಇದೆ ಯಾಕಂದರೆ ಈ ಒಂದು ಹಿಜಾಬಿನ ವಿಚಾರ ಅದು ಒಂದು ಧಾರ್ಮಿಕ ವಿಚಾರವೂ ಆಗುತ್ತೆ ಸಾಂಸ್ಕೃತಿಕ ವಿಚಾರವೂ ಆಗುತ್ತೆ ಶಿಕ್ಷಣದ ವಿಚಾರವೂ ಆಗುತ್ತೆ ಸಮವಸ್ತ್ರ ವಿಚಾರವೂ ಆಗುತ್ತೆ ಮತ್ತು ಮುಖ್ಯವಾಗಿ ಅದು ಒಂದು ಲಿಂಗ ಜೆಂಡರ್ ಇಶ್ಯೂನು ಆಗುತ್ತೆ ಜೆಂಡರ್ ಇಶ್ಯೂ ಆದಾಗ ಎಷ್ಟು ಮಟ್ಟಿಗೆ ಸ್ಪಷ್ಟತೆ ಅಂತ ನಾನು ಪ್ರಶ್ನೆ ಮಾಡಿದೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಈ ಒಂದು ಕಾಣದ ಕೈಗಳಿರ್ಬೋದು ಈ ಒಂದು ಸ್ಥಾಪಿತ ಶಕ್ತಿಗಳಿರ್ಬೋದು ಈ ಒಂದು ಪೋಲೀಸ್ ಫೋರ್ಸ್ ಆಗಿರ್ಬೋದು ಈ ಒಂದು ಶಾಸಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಎಷ್ಟೋ ಪ್ರಬಲವಾದ ವ್ಯಕ್ತಿಗಳು ಸೇರಿ ನನ್ನನ್ನು ಫೈವ್ ನಾಟ್ ಫೋರ್ ಫೈವ್ ನಾಟ್ ಫೈವ್ ಕೋಮ ಸಂಘರ್ಷ ಮಾಡ್ತಾ ಇದ್ದೇನೆ ಅಂತ ಸುಳ್ಳು ಸುಳ್ಳು ಆಪಾದನೆ ಮಾಡಿ ನನ್ನನ್ನು ಬಂಧಿಸಿದ್ದಾರೆ ಅವತ್ತು ಜೈಲ್ನಲ್ಲಿ ಬಂಧಿಸ ಬಂಧಿಸಕ್ಕೆ ಮುಂಚೆ ಮಂಗಳವಾರನೂ ಕೂಡ ನನ್ನ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದಾಗ ಯಾವ ಅರೆಸ್ಟ್ ಅಂತ ಹೇಳಿಲ್ಲ ಯಾವೊಂದು ಇನ್ಫಾರ್ಮ್ ಮಾಡಿಲ್ಲ ಯಾರನ್ನು ಕೂಡ ನನ್ನ ಹೆಂಡತಿ ಮನೇಲೂ ಇದ್ದು ಮೇಘ ಯಾರಿಗೂ ಹೇಳಿಲ್ಲ ನನಗೆ ಕರ್ಕೊಂಡು ಹೋಗಿ ಎಂಟು ಹತ್ತು ಗಂಟೆ ಹೊತ್ತು ಕೂಡ ಹಾಕಿದ್ದಾರೆ ಅದು ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ ಜನ ಬಂದ್ಬಿಡ್ತಾರೆ ಒಂದು ಜನ ಒಂದು ಗಲಟೆ ಮಾಡ್ತಾರೆ ಅಂದರೆ ನಮಗೆ ನ್ಯಾಯ ಬೇಕು ಇದು ಅನ್ಯಾಯವಾದ ಅರೆಸ್ಟು ಇದು ಇಲ್ಲೀಗಲ್ ಡಿಟೆನ್ಷನು ಇದು ಒಂದು ಕಿಡ್ನ್ಯಾಪಿಂಗ್ ಅನ್ನೋ ರೀತಿಯಲ್ಲಿ ಜನ ಗಲಟೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅದು ಸಂಘಟನೆಗಾರರು ಅದು ಹೋರಾಟಗಾರರು ಚಿಂತಕರು ಲಾಯರ್ಗಳು ಕಾಳಜಿ ಉಳ್ಳದವರು ಅನ್ನೋ ಕಾರಣಕ್ಕೆ ಶೇಷಾದಿಪುರಮಿಂದ ಶಿಫ್ಟ್ ಮಾಡಿ ನನ್ನನ್ನು ವಯಲಿ ಕವಲಲ್ಲಿ ಇಟ್ಟಿದ್ದು ಅದು ಹತ್ತು ಗಂಟೆ ಹೊತ್ತು ಅದು ಮೂರುವರೆಗೆ ನಾನು ಕರ್ಕೊಂಡು ಹೋದ್ಮೇಲೆ ನನಗೆ ಹತ್ತು ಗಂಟೆ ಮೇಲೆ ನನಗೆ ಯಾವ ಕೇಸ್ ಆಗಿದೆ ಫೈವ್ ನಾಟ್ ಫೈವ್ ಅಂತ ಯಾರು ಕಂಪ್ಲೇಂಟ್ ಎಷ್ಟೋ ಸಲ ಕೇಳಿದ್ದೆ ಯಾರು ಕಂಪ್ಲೇನೆಂಟ್ ಅಂತ ಇಲ್ಲಿ ಕಂಪ್ಲೇನೆಂಟ್ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಅಂತ ಹೇಳಿದ್ದಾರೆ ನೋಡಿ ಇದು ಒಂದು ವ್ಯಕ್ತಿ ರವಿ ಅಲ್ಲ ಇಲ್ಲಿ ಇಲ್ಲಿ ಅನೇಕ ಶಕ್ತಿಗಳು ಸೇರಿ ಇದನ್ನು ಮಾಡಿದ್ದಾರೆ ಇಲ್ಲಿ ಏನಾಗುತ್ತೆ ಮಾಮೂಲಿ ಅಂದರೆ ಒಂದು ತಪ್ಪ ಆದರೆ ಶಿಕ್ಷೆ ಆಗಬೇಕು ಇಲ್ಲಿ ತಪ್ಪಾಗ್ಬಿಟ್ಟು ಶಿಕ್ಷೆ ಆಗಬೇಕು ಅಂತ ಅಲ್ಲ ಇಲ್ಲಿ ಇಲ್ಲಿ ಮೊದಲೇ ಜೈಲಿಗೆ ಹಾಕಬೇಕು ಬಂಧಿಸಬೇಕು ಆಮೇಲೆ ಏನೇನೋ ತಪ್ಪುಗಳು ಹುಡುಕ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ವರ್ಕಿಂಗ್ ಬ್ಯಾಕ್ವರ್ಡ್ ಮಾಡಿದ್ದಾರೆ ಇಲ್ಲಿ ತಪ್ಪು ಇಲ್ಲಿ ನನ್ನ ಕಡೆಯಿಂದ ಯಾವ ತಪ್ಪಾಗಿಲ್ಲ ನಾಪ್ ಇಟ್ಕೊಳ್ಳಿ ನಮಗೆ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಟ್ವೆಂಟಿ ಒನ್ನಲ್ಲಿ ಪಬ್ಲಿಕ್ ಸರ್ವೆಂಟ್ ಯಾರು ಅಂತ ಹೇಳ್ತಾರೆ ಪಬ್ಲಿಕ್ ಸರ್ವೆಂಟ್ ಅಂದರೆ ಅದು ಸಿ ಎಮು ಮಿನಿಸ್ಟರ್ ಎಮ್ ಎಲ್ ಎಗಳು ಶಾಸಕಾಂಗ ಕಾರ್ಯಾಂಗದಲ್ಲಿ ಐ ಪಿ ಎಸ್ ಐ ಎ ಎಸ್ ಆಫೀಸರು ಕೂಡ ಕಾರ್ಯಾಂಗ ಮತ್ತು ನ್ಯಾಯಾಂಗದಲ್ಲಿ ಕ್ಲಾಸ್ ತ್ರೀ ಅನ್ನೋದು ಜಡ್ಜ್ಗಳು ಸಹ ಸೇರ್ತಾರೆ ಸೊ ಆ ನಿಟ್ಟಿನಲ್ಲಿ ಜಡ್ಜ್ಗಳು ಸಹ ಪ್ರಶ್ನಾತೀತರಲ್ಲ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಶ್ನಾತೀತರಲ್ಲ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡೋದು ನಮ್ಮ ಹಕ್ಕಷ್ಟೇ ಅಲ್ಲ ಅದು ನಮ್ಮ ಕರ್ತವ್ಯ ಸೊ ನಾನುಗೆ ನನಗೇನು ಒಂದು ಆತಂಕ ಆಗಿಲ್ಲ ಬೇಜಾರಾಗಿಲ್ಲ ಇನ್ನೂ ಮುಖ್ಯವಾಗಿ ನನಗೆ ಕನ್ಫರ್ಮ್ ಆಗಿದೆ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರು ಪೂಲೆ ಕುವೆಂಪು ಕನಕದಾಸ ಯಾರ್ಯಾರು ಸಮಾನತೆ ಸಾರಿದರೋ ಅವರ ವಿಚಾರಧಾರೆಗಳೇ ಒಂದು ರೀತಿಯ ನಮ್ಮ ಭವಿಷ್ಯ ಅವರ ವಿಚಾರಧಾರೆಗಳೇ ನಮಗೆ ಅಗತ್ಯ ಇರೋದು ಅನ್ನೋದು ನಮ್ಮ ಕನ್ಫರ್ಮ್ ಆಗಿದೆ ಆದರೆ ಈ ಶಕ್ತಿಗಳು ಈ ಭೇದ ಭಾವನೆಯ ಶಕ್ತಿಗಳು ಈ ಸ್ಥಾಪಿತ ಶಕ್ತಿಗಳಿಗೆ ನಮ್ಮ ವಿಚಾರಗಳಂದರೆ ಭಯ ಎಲ್ಲಿ ನಮ್ಮ ವಿಚಾರಗಳು ಬಂದರೆ ಜನ ಜಾಗೃತಿ ಆಗ್ಬಿಡುತ್ತೆ ಜನರಿಗೆ ಪ್ರಜ್ಞೆ ಬಂದ್ಬಿಡುತ್ತೆ ನಮಗೆ ಬದಲಾವಣೆ ಆಗ್ಬಿಡುತ್ತೆ ನಮಗೆ ಪರಿವರ್ತನೆ ಆಗ್ಬಿಡುತ್ತೆ ಅವ್ರನ್ನೆಲ್ಲ ಬೀಳಿಸ್ತೀವಿ ಅವರ ಸ್ಥಾನಮಾನಗಳಿಂದ ಅವರ ಒಂದು ರೀತಿ ಅವರು ಎಲ್ಲಿ ಒಂಥರ ಇದ್ದಾರಲ್ಲ ಅದರಿಂದ ಬೀಳಿಸ್ತೀವಿ ಅನ್ನೋ ಒಂದು ರೀತಿ ಭಯದಿಂದ ಅವರು ಈ ಥರದ್ದು ಮಾಡಿದ್ದಾರೆ ನೋಡಿ ಇಲ್ಲಿ ನನ್ನ ಕಡೆಯಿಂದ ಯಾವುದಾದ್ರು ತಪ್ಪಿದ್ರೆ ನಾನು ತಪ್ಪನ್ನು ಒಪ್ಕೊಂತೀನಿ ನಾನು ಶಿಕ್ಷೆ ಪಡ್ತೀನಿ ಅದು ನನಗೇನು ಭಯ ಇಲ್ಲ ನಾನು ಹತ್ತು ವರ್ಷದಲ್ಲಿ ಒಂದು ಅವಾಚ್ಯ ಶಬ್ದ ಬಳಸಿಲ್ಲ ಅವಹೇಳನಕಾರಿ ಪದ ಹೇಳಿಲ್ಲ ನಾನು ಕನ್ನಡದಲ್ಲೂ ಕೆಟ್ಟ ಮಾತು ಹೇಳೋಕ್ಕೂ ಬರಲ್ಲ ನನಗೆ ಅವ ಅದು ಅವಶ್ಯಕತೆಯೂ ಇಲ್ಲ ನಮಗೇನು ಬೇಕು ನಮ್ಮ ವಿಚಾರಗಳಲ್ಲಿ ಭಾಳ ಸ್ಪಷ್ಟತೆ ಇದೆ ನಮ್ಮ ವಿಚಾರಗಳಲ್ಲಿ ಅಪಾರ ಶಕ್ತಿ ಇದೆ ನಾವೆಲ್ಲ ಮನುಷ್ಯರು ಸಮಾನರು ಅದು ಬರೀ ಕರ್ನಾಟಕದ ಮನುಷ್ಯರಷ್ಟೇ ಅಲ್ಲ ಭಾರತದ ಮನುಷ್ಯರಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರು ಸಮಾನರು ಅದು ಮುಖ್ಯವಾಗಿ ನಮಗೆ ನ್ಯಾಯ ಬೇಕು ನ್ಯಾಯ ಅಂದರೆ ಏನು ಇತಿಹಾಸದ ತಪ್ಪುಗಳನ್ನು ನಮಗೆ ಸರಿಪಡಬೇಕು ಅಂಥದ್ರಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಹತ್ತು ಸಾವಿರ ವರ್ಷದಿಂದ ಮಹಿಳೆಯರಿಗಾಗಿರೋ ಶೋಷಣೆ ಮೂರು ಮೂರುವರೆ ಸಾವಿರ ವರ್ಷದಿಂದ ನಮ್ಮ ಶೂದ್ರ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ನಮ್ಮ ಶೂದ್ರ ಬಹುಜನ ವರ್ಗ ಅವ್ರಿಗಾಗಿರೋ ಅನ್ಯಾಯ ಈ ಬಂಡವಾಳಶಾಹಿ ವ್ಯವಸ್ಥೆ ಬಂದ ಮೇಲೆ ನಮಗೆ ಬಡವರು ಮಧ್ಯಮ ಆಗ್ತಿರೋ ಕಷ್ಟಗಳು ಮತ್ತು ಈ ಕೋಮುವಾದ ನೂರು ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಅತೀ ಬ್ರಾಹ್ಮಣ್ಯ ಅದು ಬಂದಾಗಿಂದ ನಮಗೆ ಹೇಗೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಕ್ರೈಸ್ತರು ಪ್ರಗತಿಪರರಿಗೆ ಎಷ್ಟು ಎಷ್ಟು ಅನ್ಯಾಯ ಆಗ್ತಾ ಇದೆ ಅದರ ಜೊತೆ ಸಿನಿಮಾ ರಂಗದಲ್ಲೂ ಸ್ಟಾರ್ ಸಂಸ್ಕೃತಿ ಅಂದಾಗ ನನ್ನಂಥವನಿಗೆ ಸಿಗೋ ಬಿಲ್ಡಪ್ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಸಿಗತ್ತಾ ಒಬ್ಬ ಕಾರ್ಮಿಕನಿಗೆ ಸಿಗತ್ತಾ ಒಬ್ಬ ಒಬ್ಬರು ಮಹಿಳೆಯರಿಗೆ ಸಿಗತ್ತಾ ಒಬ್ಬರು ಬರಹಗಾರರು ಬರಹಗಾರರಿಂದ ಎಷ್ಟು ಮುಖ್ಯ ಆಗತ್ತೆ ಸಿನಿಮಾ ರಂಗ ಬೆಳೆಯದೇ ಬರಹಗಾರರಿಂದ ಅವ್ರಿಗೆ ಗೌರವ ಸಿಗತ್ತೆ ಘನತೆ ಸಿಗತ್ತೆ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಡ್ತಾರೆ ಅವ್ರಿಗೆ ಬದುಕಕ್ಕಾಗತ್ತಾ ಈ ಪ್ರಶ್ನೆಗಳೆಲ್ಲ ಬರುತ್ತೆ ನಾನು ಇವತ್ತು ನಾವು ಯಾವುದೇ ಕಾರಣಕ್ಕೂ ಕುಗ್ಗೋ ಪ್ರಶ್ನೆ ಬರೋಲ್ಲ ನಮಗೆ ಇನ್ನೂ ಶಕ್ತಿ ಬಂದಿದೆ ಜೇಲ್ನಲ್ಲಿ ಅಪಾರ ಜನ ಎಸ್ ಸಿ ಎಸ್ ಟಿ ಮತ್ತು ಮೈನಾರ್ಟಿಯವರು ಬಹುಸಂಖ್ಯೆ ಅಲ್ಲಿ ಬಹುಸಂಖ್ಯಾತರು ಅವರೇ ಇದ್ದಾರೆ ಎಸ್ ಸಿ ಎಸ್ ಟಿ ಮೈನಾರ್ಟಿ ಅಂದರೆ ಹೆಚ್ಚು ಕಮ್ಮಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಅದು ಜೈಲ್ನಲ್ಲಿ ಅದಕ್ಕಿಂತ ಎರಡರಷ್ಟು ಇದ್ದಾರೆ ಅಂತ ಹೇಳೋದು ಸುಳ್ಳಲ್ಲ ಯಾಕಂದರೆ ಅವ್ರಿಗೆ ಲಾಯರ್ಗಳು ಸಿಗಲ್ಲ ಈ ವ್ಯವಸ್ಥೆ ಈ ಜಡ್ಜ್ಗಳು ಈ ಒಂದು ಸ್ಥಾಪಿತ ಶಕ್ತಿಗಳು ಬೇಕು ಅಂತ ಗುರಿ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಖಂಡಿತ ಅನ್ಯಾಯ ನಡೆದಿದೆ ನಮ್ಮಂಥವನಿಗೆ ನಾನು ಶ್ರೀಮಂತ ಕುಟುಂಬದಿಂದ ಬರ್ತೀನಿ ನನಗೆ ಪ್ರಬಲವಾದ ಸಮುದಾಯದಿಂದ ಬರ್ತೀನಿ ನನಗೆ ಇಂಗ್ಲೀಷ್ ಮಾತಾಡ್ತೀನಿ ನನಗೆ ಒಂದು ಕುಮಾರ ವೆಸ್ಟಲ್ಲಿ ಮನೆ ಇದೆ ಆದರೆ ಮುಖ್ಯವಾಗಿ ನನಗೆ ಮಾಡ್ಬೋದು ಈ ರೀತಿ ಸುಳ್ಳು ಸುಳ್ಳು ಆಪಾದನೆ ಮಾಡಿ ಸುಳ್ಳು ಸುಳ್ಳು ಆರೋಪಗಳು ಮಾಡಿ ಎಲ್ಲ ರೀತಿ ಬಂಧಿಸ್ಬೋದು ಅಂದರೆ ಈ ಪೊಲೀಸ್ ವ್ಯವಸ್ಥೆ ಅನ್ನೋದು ಎಷ್ಟು ಮಟ್ಟಿಗೆ ಅದು ಒಂದು ರೀತಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಅನ್ನೋದು ಹೇಳಿದ್ರೆ ಸುಳ್ಳಾಗಲ್ಲ ನಮಗೆ ಪೊಲೀಸ್ ವ್ಯವಸ್ಥೆಯ ಸುಧಾರಣೆ ಆಗಬೇಕು ಇದು ಪೊಲೀಸ್ ಸ್ಟೇಟ್ ಆಗಕ್ಕೆ ಬಿಡಬಾರ್ದು ಈ ಪೊಲೀಸರು ಏನು ಬೇಕಾದ್ರೂ ಮಾಡೋಕ್ಕಾಗಲ್ಲ ಇಲ್ಲಿ ಒಂದು ಇನ್ಸ್ಪೆಕ್ಟರ್ ರವಿ ಅನ್ನೋರು ಅವರು ಇಲ್ಲಿ ಕಂಪ್ಲೇಂಟ್ ಹಾಕಿದ್ದಾರೆ ಆದರೆ ಅವರು ಕೇವಲ ಬಲಿಪಶು ಇದರಲ್ಲಿ ಇಲ್ಲಿ ಕಾಣದ ಕೈಗಳು ಇದೊಂದು ದೊಡ್ಡ ಷಡ್ಯ ಅಂತರ ಮೇಲಿಂದ ಬಂದಿದೆ ಅಂತ ಹೇಳಿದ್ರೆ ಸುಳ್ಳು ಆಗಲ್ಲ ನಮಗೆ ನ್ಯಾಯ ಬೇಕು ನಿಮ್ಗೆ ಏನಾದರೂ ಇದ್ದರೆ ನೀವು ಖಂಡಿತ ಕೇಳಿ ಪ್ರಶ್ನೆಗಳಿಗೂ ಸಹ ಉಪ ಉತ್ತರ ಕೊಡ್ತೀನಿ ಇಲ್ಲಿ ಅನೇಕರು ನೀವೆಲ್ಲ ಮಾತಾಡ್ತಾ ಇದ್ದೀರಾ ಇಲ್ಲೆಲ್ಲರೂ ಎಲ್ಲರಿಗೂ ಜೈ ಕರ್ನಾಟಕ ಜೈ ಬಸವ ಜೈ ಮೀಮ್ ಮತ್ತೆ ಹಾಗೆಯೇ ಎಲ್ಲರಿಗೂ ಕೂಡ ಬಹಳ ಇಲ್ಲಿ ಉತ್ಸಾಹದಿಂದ ನೀವು ಪೋಸ್ಟ್ ಹಾಕ್ತಾ ಇದೀರಾ ಹೇಳಿ ಯಾವ್ದಾದ್ರು ಪ್ರಶ್ನೆಗಳು ಇದ್ದರೆ ಅದಕ್ಕೆ ಉತ್ತರ ಕೊಡೋಣ ನಮಗೆ ನಾಪಕ ಇಟ್ಕೊಳ್ಳಿ ನಮಗೆ ಜೇಲ್ಗಳಲ್ಲಿ ಹೌದು ತಪ್ಪು ಮಾಡಿರೋರು ಇದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅದ್ರ ಎರಡು ಮಾತಿಲ್ಲ ಆದರೆ ಇಲ್ಲಿ ಜೇಲ್ಗಳಲ್ಲಿ ಎಲ್ಲರೂ ಅಲ್ಲಿರೋರೆಲ್ಲ ತಪ್ಪು ಮಾಡಿದ್ದಾರೆ ಅಂತಲ್ಲ ಎಷ್ಟೋ ಜನ ಒಂದ್ಸಲಿ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿರ್ತಾರೆ ತಪ್ಪು ಮಾಡಾದ್ಮೇಲೆ ಅವ್ರನ್ನ ಪ್ರತಿ ಸಲ ಪೊಲೀಸ್ನೋ ನಿಜವಾದ ತಪ್ಪಿತಸ್ಥರು ಹುಡುಕ್ತೆ ಇವರನ್ನೇ ಫಿಟ್ ಮಾಡಿ ಒಳಗಾಗ್ತಾ ಇರ್ತಾರೆ ಅಂಥವ್ರು ಎಷ್ಟೋ ಜನ ಇದ್ದಾರೆ ಅಂಥವ್ರಿಗೆ ನ್ಯಾಯ ಸಿಗಬೇಕು ಮತ್ತು ಎಷ್ಟು ಜನ ಅಲ್ಲಿ ಎಮ್ ಎ ಪಿ ಎಚ್ ಡಿ ಓದಿರೋರು ಇದ್ದಾರೆ ಲೈಫರ್ಗಳು ಎಷ್ಟು ಒಂಥರ ತಿಳಿವಳಿಕೆ ಇರೋರು ಅವ್ರಿಗೂ ಕೂಡ ನಾಗರಿಕ ಸಮಾಜದಲ್ಲಿ ಒಂದು ಘನತೆ ಗೌರವ ಕೊಡಬೇಕು ನಾವು ಅವ್ರನ್ನ ಕರೆಸ್ಬಿಟ್ಟು ವಾಪಸ್ ಕರೆದು ಇಲ್ಲ ಜೈಲಲ್ಲಿ ಇದೆ ಅಂದ ತಕ್ಷಣ ಅವರು ಕೆಟ್ಟವ್ರು ಆಗೋಲ್ಲ ಅವ್ರ ತಪ್ಪು ಮಾಡಿರ್ಬೋದು ಮಾಡಿಲ್ದೇ ಇರ್ಬೋದು ಆದರೆ ಮಾಡಿದ್ರು ಕೂಡ ಪರಿವರ್ತನೆ ಆಗುವಂಥ ಸ್ಥಳ ಆಗಬೇಕದು ನಾನಲ್ಲಿದ್ದೆ ಆರು ದಿನ ಆರು ರಾತ್ರಿ ಇದ್ದೀನಿ ನಾನಲ್ಲಿ ಮುಖ್ಯವಾಗಿ ಅಲ್ಲಿ ಅಲ್ಲಿ ನನ್ನ ಜೇಲ್ಸಲ್ಲಿನ ಐದು ಜನ ಇದ್ವಿ ನಾವು ನಾನು ಮತ್ತು ನಾಲ್ಕು ಜನ ಅಲ್ಲಿ ಪಕ್ಕದ ಜೇಲ್ಸಲ್ಲಿ ಅಡ್ವೊಕೇಟ್ ಜಗದೀಶ್ ಇದ್ದರು ಈ ಕಡೆ ಪಕ್ಕದಲ್ಲೆಲ್ಲ ನಮಗೆ ಬೇರೆ ಬೇರೆಯವರು ಒಂದು ರೌಡಿಸಮ್ ಮಾಡಿರೋರು ಅಂತ ಆರೋಪ ಫಿಟ್ ಆಗಿದ್ರು ಆಗಿರ್ಬೋದು ಬೇರೆ ಬೇರೆ ಕಡೆ ಅವರೆಲ್ಲ ಪೊಲೀಸ್ ಬ್ರೂಟ್ಯಾಲಿಟಿ ಅನುಭವಿಸ್ತಿರೋರು ಭಾಳ ಜನ ಇದ್ದರು ನಮಗೆ ಭಾಳ ಜನ ಜೈ ಭೀಮ್ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಜೈ ಭೀಮ್ ಗೆಳೆಯರೆ ನಮಗೆ ಸಮಾನತೆ ಜೈ ಭೀಮ್ ಅಂದರೆ ಏನು ಜೈ ಭೀಮ್ ಅಂದರೆ ಜೈ ಭೀಮರಾಮ್ ಅಂಬೇಡ್ಕರ್ ಅಲ್ಲ ನಾವು ಅಂಬೇಡ್ಕರ್ ಅನುಯಾಯಿಗಳೇ ಆದರೆ ಅಂಬೇಡ್ಕರ್ ಇದ್ದ ಕಾಲದಲ್ಲೂ ಕೂಡ ಇಲ್ಲಿ ತಮಿಳುನಾಡಿನ ಜೈ ಭೀಮ್ ಅಂತ ಪತ್ರಿಕೆ ಇತ್ತು ಜೈ ಭೀಮ್ ಅನ್ನೋದು ಸಾವಿರದ ಎಂಟುನೂರ ಹದಿನೆಂಟು ಸಾವಿರದ ಎಂಟುನೂರ ಹದಿನೆಂಟು ಭೀಮಾ ಕೋರೆಗಾವ್ನಿಂದ ಒಂದು ಉತ್ತೇಜನ ಪಡೆಯೋಕ್ಕೆ ಅಲ್ಲಿ ಮಹಾರ್ ಸೈನಿಕರು ಹೇಳ್ತಾರೆ ಜೈ ಭೀಮ್ ಇವತ್ತಿನ ದಿನ ಜೈ ಭೀಮ್ ಅನ್ನೋದು ಸಮಾನತೆಗೋಸ್ಕರ ಸರ್ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಬಜೆಟ್ ನಾಟ್ ರಿಲೀಸ್ಡ್ ಹೌದು ನಾವು ಕೇಳ್ಪಟ್ಟಿದ್ದೀವಿ ಎಸ್ ಸಿ ಎಸ್ ಟಿಗಳಿಗೆ ಜಾಸ್ತಿ ನ್ಯಾಯ ಕೊಡಬೇಕು ಅವರು ಜಾಸ್ತಿ ಶಿಕ್ಷಣಕ್ಕೆ ಸಹಾಯ ಕೊಡಬೇಕು ಅವರು ಅವರು ಈ ವ್ಯವಸ್ಥೆಯಲ್ಲಿ ವಂಚಿತರಾಗಿದ್ದಾರೆ ಆದರೆ ಅವ್ರಿಗೇನೆ ಎಷ್ಟೋ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ಎಜುಕೇಷನಲ್ ಬಜೆಟ್ಗಳಿಗೆ ಇವರು ಕಡಿಮೆ ಮಾಡ್ತಾ ಇದ್ದಾರೆ ಸ್ಕಾಲರ್ಶಿಪ್ಸ್ನ ಕಡಿಮೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ನಾವು ಕೇಂದ್ರ ಸರ್ಕಾರ ಏನೇನು ಮಾಡ್ತಾ ಇದ್ವಿ ಗಮನಿಸಬೇಕು ಅದು ಬಿಟ್ಟು ಕೆಲವು ಪ್ರಬಲವಾದ ಸಮುದಾಯಗಳು ಶಿಕ್ಷಣದ ಒಂದು ರೀತಿ ಪಡೆದಿರೋ ಸಾವಿರಾರು ವರ್ಷ ಪಡೆದಿರೋ ಗಂಡಸರು ಆ ಸಮುದಾಯಗಳಿಗೆ ಮಾತ್ರ ಅವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇದರಲ್ಲಿ ಎಲ್ಲಿದೆ ನ್ಯಾಯ ಅನ್ನೋ ನಮಗೆ ಪ್ರಶ್ನೆ ಬಂದೇ ಬರುತ್ತೆ ನಾವು ಯಾವ ವ್ಯಕ್ತಿ ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ಯಾವ ಭಾಷೆ ವಿರುದ್ಧ ಅಲ್ಲ ಯಾವುದೇ ಜಾತಿ ವಿರುದ್ಧ ಅಲ್ಲ ನಾವು ಅಸಮಾನತೆ ಅನ್ಯಾಯ ವಿರುದ್ಧ ನಿಂತ್ಕೊಂತೀವಿ ಇವತ್ತಿಗೂ ಸಹ ನಾನು ಯಾವ ವ್ಯಕ್ತಿ ಯಾವ ಜಾತಿ ಬಗ್ಗೆ ಹೇಳಿಲ್ಲ ಅವರು ನಮ್ಮೇಲೆ ಆರೋಪ ಹಾಕ್ತವೆ ಜಾತಿ ಅಂತ ಬ್ರಾಹ್ಮಣ್ಯ ಅನ್ನೋದು ಒಂದು ಮನಸ್ಥಿತಿ ಅದು ಒಂದು ಬರ್ತ್ ರೈಟ್ ಪ್ರಿವಿಲೇಜ್ ಹುಟ್ಟಿದ ತಕ್ಷಣ ಕೆಲವ್ರು ಶ್ರೇಷ್ಠ ಕೆಲವ್ರು ಕನಿಷ್ಠ ಆದ್ರೆಲ್ಲಾ ಬ್ರಾಹ್ಮಣರು ಆ ರೀತಿ ಬ್ರಾಹ್ಮಣ್ಯ ಒಪ್ಕೊತಾರೆ ಅಂತ ಹೇಳಕ್ ಆಗಲ್ಲ ಅದರಿಂದ ಸವಲತ್ತು ಪಡೆದಿರ್ಬೋದು ನಾನು ಆ ಒಂದು ವ್ಯವಸ್ಥೆನಲ್ಲಿ ನಾನು ಸವಲತ್ತು ಒಬ್ಬ ಗಂಡಸಾಗಿ ಪುರುಷ ಪ್ರಧಾನ ವ್ಯವಸ್ಥೆ ಸವಲತ್ತು ಪಡೆದಿದ್ದೀನಿ ಆದರೆ ಪುರುಷನ ಪುರುಷ ಪ್ರಧಾನ ವ್ಯವಸ್ಥೆ ವಿರೋಧ ನಿಂತ್ಕೊಂತೀನಿ ನಾನು ಶ್ರೀಮಂತಾಗಿ ಈ ಬಂಡವಾಳಶಾಹಿ ವ್ಯವಸ್ಥೆ ವಿರೋಧ ಆಗ್ತೀನಿ ಒಬ್ಬ ಪ್ರಬಲ ಸಮುದಾಯದವನಾಗಿ ಈ ಬ್ರಾಹ್ಮಣ್ಯದ ವ್ಯವಸ್ಥೆ ವಿರೋಧ ನಿಂತ್ಕೊಂತೀನಿ ಕಿರಣ್ ಶ್ರೀನಿವಾಸ್ ನೋಡಿ ಹುಟ್ಟಿರೋದು ಅವರು ಒಂದು ಮೇಲ್ಜಾತಿ ಹುಟ್ಟಿರ್ಬೋದು ಆದರೆ ಅವರು ಖಂಡಿತ ಅವರು ಅನ್ಯಾಯದ ವಿರುದ್ಧ ನಿಂತ್ಕೊತಾರೆ ಅವರು ಈ ಸಂದರ್ಭದಲ್ಲಿ ಸಿನಿಮಾ ರಂಗ ಯಾರು ಮಾತಾಡದೇ ಇದ್ದಾಗ ಅವರು ಒಂದು ವಿಡಿಯೋ ಮಾಡಿದ್ರು ಅವರು ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರು ಅವ್ರಿಗೆ ನಮ್ಗೆ ಯಾವಾಗಲೂ ಒಂದು ರೀತಿ ಗೌರವ ಇದ್ದೇ ಇರುತ್ತೆ ಹಾಗೆ ನಟಿ ರಮ್ಯಾನು ಕೂಡ ಟ್ವೀಟ್ ಮಾಡಿದ್ದಾರೆ ಅವ್ರಿಗೂ ಒಂದು ಧೈರ್ಯ ಇದೆ ಅವರು ನಿಂತ್ಕೊತಾರೆ ಅನ್ಯಾಯದ ವಿರುದ್ಧ ಇದೇ ರೀತಿ ನಮಗೆ ಬೇಕಾಗತ್ತೆ ಎಲ್ಲರೂ ಒಂದು ರೀತಿ ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು ನಮ್ಮ ಸ್ವಯಂ ಪ್ರಶ್ನೆ ಮಾಡಬೇಕು ಸ್ವಯಂ ವಿಶ್ಲೇಷಣೆ ಸ್ವಯಂ ವಿಮರ್ಶೆ ನನಗೆ ಯಾಕೆ ಇಷ್ಟೊಂದು ಸಿಕ್ಕಿದೆ ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಕರ್ನಾಟಕದ ಮೂನ್ ಮೂಲೆಗೆ ಎಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಗುಡಿಸಲಲ್ಲಿ ಬದುಕ್ತಾ ಇದ್ದಾರೆ ಕಡು ಬಡತನದಲ್ಲಿ ಬದುಕ್ತಾ ಇದ್ದಾರೆ ಯಾಕೆ ಈ ಬಲಾಢ್ಯರು ದೊಡ್ಡ ದೊಡ್ಡ ವ್ಯವಹಾರ ಮಾಡುವಂತ ಉದ್ಯಮಿಗಳು ಈ ರಾಜಕಾರಣಿಗಳು ನಿರ್ಮಾಣ ಮಾಡುವ ಕೆಲಸ ಮಾಡುವುದಿಲ್ಲ ಹೌದು ಇಲ್ಲಿ ಪ್ರಶ್ನೆ ಬರುತ್ತೆ ಕೋಮು ಸಂಘರ್ಷ ಅಂತ ಹೇಳ್ತಿರಲ್ಲ ಕೋಮು ಸಂಘರ್ಷ ಅಂದಾಗ ನನ್ನನ್ನು ಫೈವ್ ನಾಟ್ ಫೈವ್ ಕೋಮು ಸಂಘರ್ಷ ಇವತ್ತಿಗೂ ಎಷ್ಟೋ ಜನ ರಾಜಕಾರಣಿಗಳು ಅಲ್ಪಸಂಖ್ಯಾತರ ಮೇಲೆ ದ್ವೇಷ ಕಾರ್ತಾರೆ ಬೇರೆ ಬೇರೆ ಮೇಲೆ ಬೆಂಕಿ ಅಂತ ಕಾಣ್ತಾರೆ ಬರೀ ಒಂದು ರೀತಿ ಹಿಂಸೆ ಅನ್ನೋದು ಸಾರ್ತಾರೆ ಆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೇಲೆ ಯಾವುದೇ ಕಾರಣಕ್ಕೂ ಇವರು ಜೈಲ್ಗಾಕಿ ಬಂಧಿಸಲ್ಲ ಆದರೆ ನಮ್ಮನ್ನ ಒಂದು ಟ್ವೀಟ್ ಗೋಸ್ಕರ ಹೇಳದೆ ಕೇಳದೆ ಸೈಬರ್ ಕ್ರೈಮ್ ಇಲ್ಲದೆ ಅವ್ರ ಸೈಬರ್ ಕ್ರೈಮ್ ಪೊಲೀಸ್ ಇಲ್ಲದೆ ಅವರಾಗ ಅವರೇ ಬಂಧಿಸಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಬಂದು ಬಂಧಿಸಿ ನಮ್ಮನ್ನ ಒಳಗಾಕಿದ್ದಾರೆ ಅಲ್ಲಿ ಒಳಗಾಕದ ಮೇಲೂ ಕೂಡ ನಾನು ಹೋಗಿದ್ದು ಮಂಗಳವಾರ ರಾತ್ರಿ ಮಂಗಳವಾರ ಮಧ್ಯಾಹ್ನದಿಂದ ನಾನು ಇಲ್ಲಿ ಇದ್ಕೊಂಡು ಆಮೇಲೆ ಮಂಗಳವಾರ ಮಧ್ಯರಾತ್ರಿ ನನಗೆ ಹಾಕಿದ್ರು ಆಮೇಲೆ ಶುಕ್ರವಾರ ನನಗೆ ಬೇಲ್ ಸಿಕ್ತು ಆದರೆ ಕೊನೆ ಮೂಮೆಂಟಿಗೆ ಸಿಕ್ತು ಶುಕ್ರವಾರದಲ್ಲಿ ಬೇಲ್ ಮೇಲೂ ಕೂಡ ನನಗೆ ಶ್ಯೂರಿಟಿ ಅದು ಏನೇನೋ ಹೇಳಿ ಒಂದು ಲಕ್ಷದ ಮೇಲಿರೋರು ಇಬ್ರು ಬೇಕು ಅಂತೆಲ್ಲ ಹೇಳ್ಬಿಟ್ಟು ತಿಂಗಳು ತಿಂಗಳು ಸಂಬಳ ಅದನ್ನು ಮಾಡಿಸಿ ಅದನ್ನ ಶ್ಯೂರಿಟಿ ನನಗೆ ನೆಗ್ಲೆಕ್ಟ್ ಮಾಡಿ ಅದನ್ನು ಡಿನೈ ಮಾಡಿ ಶನಿವಾರ ಭಾನುವಾರ ಸೋಮವಾರ ಸಂಜೆವರೆಗೂ ಇಟ್ಬಿಟ್ಟು ಆಮೇಲೆ ಬೇಕು ಅಂತ ಹೇಳೋ ಒಂದು ಉದ್ದೇಶ ಇದೆ ಇಲ್ಲಿ ನಾವ್ಗೇನು ಜೈಲ್ ಅಂದ್ರೆ ನಮ್ಗೆ ಭಯ ಇಲ್ಲ ನಮಗೆ ಬಾ ಅನೇಕರು ನಾನು ಜೈಲ್ಗೆ ಹೋದಾಗಲೂ ಕೂಡ ನನ್ಗೆ ಭಗತ್ ಸಿಂಗ್ ನೆನೆಸ್ಕೊಂಡೆ ಭಗತ್ ಸಿಂಗ್ ಅನ್ನೋರು ಲೆನಿನ್ ಅನ್ನೋ ಪುಸ್ತಕ ಓದ್ತಾ ಇದ್ರು ಅವರು ಎಷ್ಟು ನಮ್ಗೆ ಲೈಬ್ರರಿ ಇರಬೇಕು ಅಂತ ಹೋರಾಟ ಮಾಡ್ತಾರೆ ಜೈಲಲ್ಲಿ ಆಮೇಲೆ ಲೆನಿನ್ ಅನ್ನು ಓದ್ತಾ ಇದ್ದಾಗ ಅವ್ರು ಯಾವಾಗ ಗಲ್ಲಿಗೆ ಬರಕ್ ಕೇಳ್ತಾರೋ ಲೆನಿನ್ ಅನ್ನೋ ಪುಸ್ತಕ ಈ ಚಾಪ್ಟರ್ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಚಾಪ್ಟರ್ ಮುಗಿಸ್ಕೊಂಡು ಹೋಗ್ತಾರೆ ನಾನು ಅದಕ್ಕೆ ಬಾಬಾ ಸಾಹೇಬ್ ಪುಸ್ತಕ ಓದ್ತಾ ಇದ್ದೆ ಅಲ್ಲಿ ಅನೈಲೇಷನ್ ಕ್ಯಾಸ್ಟ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಬಾಬಾ ಸಾಹೇಬ್ ಪುಸ್ತಕ ಹೂವಾರ್ದ ಶೂವರ್ದ ಶೂದ್ರಾಜ್ ಮತ್ತೆ ಬೇರೆ ಬೇರೆ ಬಾಬಾ ಸಾಹೇಬ್ ಪುಸ್ತಕಗಳು ನನ್ನ ಹೆಂಡತಿ ಮೇಘ ನನಗೆ ಕಳಿಸಿದ್ರು ನಾನು ಹೇಳಿದ್ದೆ ಯಾವಾಗಲೂ ನಾನು ಜೇಲ್ಗೆ ಹೋಗ್ಬೇಕು ಅಂದರೆ ಬಾಬಾ ಸಾಹೇಬ್ರ ಪುಸ್ತಕ ಓದಬೇಕು ಅವರು ನಮ್ಮ ಸ್ಫೂರ್ತಿ ಭಗತ್ ಸಿಂಗ್ ನಮ್ಮ ಸ್ಫೂರ್ತಿ ಪೆರಿಯಾರ್ ಎಂಬತ್ತು ಸಲ ಜೈಲ್ಗೆ ಹೋಗ್ತಾರೆ ಹದಿನೈದು ವರ್ಷದಲ್ಲಿ ಇಪ್ಪತ್ತ್ಮೂರು ಸಲ ಜೈಲ್ಗೆ ಹೋಗ್ತಾರೆ ಜೈಲ್ಗೆ ಹೋಗಕ್ಕೆ ರೆಡಿ ಇರಬೇಕು ಹೋರಾಟಕ್ಕೆ ಆದರೆ ನನ್ನಂಥವೇ ಇಂಥ ಒಂದು ರೀತಿಯ ಜನಶಕ್ತಿ ಒಂದು ಮಟ್ಟಿಗಿದ್ದು ಇಂಥ ಒಂದು ಆರ್ಥಿಕ ಶಕ್ತಿ ಇತ್ತು ಇಂಥ ಒಳ್ಳೆ ಲಾಯರ್ಸ್ ಇತ್ತು ನನ್ನನ್ನೇ ಹಿಂಗೆ ರೀತಿ ಸುಳ್ಳು ಸುಳ್ಳು ಹಾಕಿ ಬಂಧಿಸ್ತಾರೆ ಅಂದ್ರೆ ಎಷ್ಟು ಜನ ಅಮಾಯಕರನ್ನ ಬಂಧಿಸ್ತಾರೆ ಅಲ್ವಾ ಅಲ್ಲಿ ಎಷ್ಟು ಜನ ಒಂದು ರೀತಿ ಅವರಿಗೆ ಲಾಯರ್ಗಳಿಲ್ಲ ಇಲ್ಲ ಆದ್ರೆ ಈ ಶ್ರೀಮಂತರು ಲೂಟಿ ಲೂಟಿ ಮಾಡ್ತಾರೆ ಲೂಟಿ ಲೂಟಿ ಮಾಡ್ರುನ ಅಲ್ಲಿ ಜೇಲ್ಗ ಹಾಕಲ್ಲ ಆದ್ರೆ ಯಾವ ಒಬ್ಬ ಒಂದು ಸಣ್ಣ ಪಟ್ಟ ಸಣ್ಣ ಪುಟ್ಟ ಗಾಂಜಕ್ಕೋ ಅಥವಾ ಏನೋ ಒಂದು ಸಣ್ಣ ಪುಟ್ಟಕ್ಕೋ ಯಾವ್ದೋ ಒಂದು ಒಬ್ಬ ಒಬ್ಬರು ಏನೋ ಒಂದು ಚಿಕ್ಕ ಹುಡುಗಿ ಒಂದು ಇಪ್ಪತ್ತೆರಡು ವರ್ಷದ ಹುಡುಗ ಒಂದು ಹದಿನೇಳು ವರ್ಷದ ಹುಡ್ಗಿ ಮದುವೆ ಆಗಿದ್ದು ಅವ್ನ ಜೇಲ್ಗೆ ಹಾಕಿದಾರೆ ತಪ್ಪು ಮಾಡಿದ್ದಾರೆ ಆದರೆ ದೊಡ್ಡ ತಪ್ಪು ಇರುತ್ತೆ ಮಹಾನ್ ತಪ್ಪುಗಳು ಇರ್ತವೆ ಅವ್ರನ್ನ ಜೈಲಿಗೆ ಹಾಕಲ್ಲ ಲೂಟಿ ಮಾಡೋರು ಆ ವಿಧಾನಸೌಧದಲ್ಲಿ ಇರ್ತಾರೆ ಅವ್ರಿಗೆ ಯಾವತ್ತು ಜೇಲ್ಗೆ ಹಾಕಲ್ಲ ಅವ್ರು ಮುಟ್ಟಲ್ಲ ಅವ್ರಿಗೆ ಇನ್ನೂ ಒಂದು ರೀತಿ ಅವ್ರಿಗೆ ಬಂದ್ರೆ ಸಲಹಾ ಮಾಡಿತೀವಿ ನಾವು ಅವ್ರಿಗೆ ಬಂದ್ರೆ ನಾವೇ ಒಂದು ರೀತಿ ನೀವೇ ಅವ್ರಿಗೆ ಬಂದು ಕೈ ಕಟ್ಕೊಂಡು ನಾವು ನಿಂತ್ಕೊಂತೀವಿ ಅವ್ರನ್ನ ಹಾಕ್ರಿ ಜೇಲ್ಗೆ ನಿಮ್ಗೆ ಧೈರ್ಯ ಇದ್ರೆ ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಹಾಕ್ರಿ ಜೇಲ್ಗೆ ರವಿ ಅನ್ನೋರು ಒಂದು ಬಲಿ ಪಶು ಆ ಇನ್ಸ್ಪೆಕ್ಟರು ಬಟ್ ನಿಜವಾಗ್ ಕಾಣದ ಕೈಗೆ ನಿಮ್ಗೆ ಧೈರ್ಯ ನಿಮ್ಮ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಅವ್ರನ್ನ ಹಾಕ್ರಿ ಈ ವಿಧಾನಸೌಧದಲ್ಲಿ ಮೆರಿತಾ ಇದರಲ್ಲ ಅವ್ರನ್ನಾಕ್ರಿ ಲೂಟಿ ಮಾಡ್ತಾ ಒಬ್ರು ಭ್ರಷ್ಟಾಚಾರ ಇಲ್ದ್ರು ಒಬ್ರು ತೋರಿಸಿ ನಮಗೆ ನಾನಂತೂ ಒಂದು ಪೈಸೆ ಲಂಚ ಕೊಟ್ಟಿಲ್ಲ ತಗೊಳ್ಳಿಲ್ಲ ನನ್ನ ಜೀವನದಲ್ಲಿ ಕೊಡೋದು ಇಲ್ಲ ತೊಗೊಳ್ಳೋದು ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ ಒಂದು ಟ್ವೀಟ್ಗೋಸ್ಕರ ನೀವು ಹಾಕಿದ್ದೀರ ಇವರೆಲ್ಲ ಎಷ್ಟು ಮಾಡಿದ್ರೆ ತಪ್ಪುಗಳು ಅವ್ರನ್ನ ಯಾಕೆ ಒಳಗೆ ಹಾಕಲ್ಲ ಈ ಟ್ವೀಟ್ ಅನ್ನೋದು ನಿಜವಾಗೂ ಹಕ್ಕಿಲ್ವಾ ನಮಗೆ ಕೋಟಿ ಅರ್ಧ ಜನ ಟ್ವೀಟ್ ಮಾಡ್ತಾರೆ ಅವರೆಲ್ಲರೂ ಜೇರ್ಗ್ ಹಾಕ್ಬಿಡ್ತೀರಾ ಯಾರು ಪ್ರಶ್ನಾತೀತರ ಅಲ್ಲ ಈ ಸಮಾಜದಲ್ಲಿ ಪ್ರಶ್ನೆ ಮಾಡಲೇಬೇಕು ನೀವು ಹೇಳಿ ಏನೇನು ಸರ್ ನಿಮ್ಮಿಂದ ಪ್ರಜಾಪ್ರಭುತ್ವಕ್ಕೆ ಒಂದು ಜೈ ಭೀಮ್ ಜೈ ಸಂವಿಧಾನ ಖಂಡಿತ ಜೈ ಸಂವಿಧಾನ ಸಂವಿಧಾನ ನಮ್ಮ ಹಕ್ಕು ಕೊಟ್ಟಿದೆ ಸಂವಿಧಾನ ನಮ್ಮೆಲ್ಲರಿಗೂ ಒಂದು ರೀತಿ ಪ್ರಶ್ನೆ ಮಾಡಕ್ಕೆ ಹಕ್ಕಿದೆ ನಮ್ಮೆಲ್ಲರೂ ಉತ್ತಮ ನಾಗರಿಕರಾಗಿ ಉತ್ತಮ ಸಮಾಜಕ್ಕೆ ಏನೇನು ಬೇಕೋ ಅದು ಒಂದು ಟೂಲ್ಸ್ ಕೊಟ್ಟಿದೆ ಸಂವಿಧಾನ ಸರ್ ನೀವು ಪೊಲೀಸರ ವಿರುದ್ಧ ಯಾವುದೇ ಕ್ರಮ ನನಗ ಸರ್ ನಿಮ್ಮಿಂದ ಪ್ರಜಾ ನಿಮ್ಮಿಂದ ಪ್ರಜಾಪ್ರಭುತ್ವಕ್ಕೆ ಒಂದು ಕಳೆ ಬಂದಿದೆ ಪ್ರಜಾಪ್ರಭುತ್ವ ಒಂದು ಕಳೆ ಬಂದಿದೆ ನಮಸ್ಕಾರ ಗೆಳೆಯಾರೆ ಧನ್ಯವಾದಗಳು ನನಗೆ ಯಾರ್ಯಾರು ನನ್ನ ಪರವಾಗಿ ನಮ್ಮ ಜೊತೆ ಯಾರು ಯಾರ್ಯಾರು ನಮ್ಮ ಜೊತೆ ಸಾಥ್ ಕೊಟ್ಟರೋ ಯಾರ್ಯಾರು ಯಾರು ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟ ಸರ್ ನೀವು ಪೊಲೀಸರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳಲು ಆಗುವುದಿಲ್ಲವಾ ಅದಕ್ಕೆ ಅವಕಾಶ ಇಲ್ಲವ ಖಂಡಿತ ಅದಕ್ಕೆ ಅವಕಾಶ ಇದೆ ನಮ್ಮೆಲ್ಲರಿಗೂ ಪೊಲೀಸರ ಮೇಲೆ ನಾವು ಕ್ರಮ ತಗೋಬೇಕು ಅಂತ ತಗೊಳ್ಲೇಬೇಕು ಅದ ಒಂದು ಕಾನೂನಾತ್ಮಕ ನಮಗೂ ಹಕ್ಕಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ ನಾವು ಅದನ್ನ ಹೆಂಗೆ ನಾವು ಒಂದು ರೀತಿ ಈ ಪೊಲೀಸ್ ವ್ಯವಸ್ಥೆ ಏನೇನು ಒಂದ್ ರೀತಿ ಪೊಲೀಸ್ ಸ್ಟೇಟ್ ಮಾಡೋಕೆ ಕೊಟ್ಟ ಇದಾರೆ ಅವ್ರಾಗ ಬೇರೆ ಬೇರೆ ಕಾಣದ ಕೈಗಳು ಅವ್ರ ಹಿಂದೆ ಯಾರ್ಯಾರು ಇದಾರೆ ನೋಡೋಣ ನಾನು ನಿನ್ನೆ ಮಾತಾಡಕ್ ಹೋಗಿದ್ದೆ ಇವ್ರಿಗೆ ಆ ಪೊಲೀಸ್ ಕಮಿಷನರ್ಗೆ ಅವರು ನಮಗೆ ಅವರು ಬೇರೆ ಬೇರೆ ಹೇಳ್ತಾರೆ ಅವರು ಒಂದ್ ರೀತಿ ಹಿಂಗೆ ಹಂಗೆ ಹಿಂಗೆ ಹಂಗೆ ಅಂತ ಹೆಗರಾಡ್ತಾರೆ ನಾನು ಕಾಮಾಗ ಸಮಾಧಾನವಾಗಿ ಹೇಳಿದ್ದೀನಿ ಇದು ನೋಡಿ ನಿಮ್ ಪೊಲೀಸ್ ವ್ಯವಸ್ಥೆಯಿಂದ ನಮಗೂ ಒಂದು ನಂಬಿಕೆ ಇತ್ತು ಜನರಿಗೂ ಸ್ವಲ್ಪ ಸ್ವಲ್ಪ ನಂಬಿಕೆ ಇದೆ ಆ ಸ್ವಲ್ಪ ಸ್ವಲ್ಪ ನಂಬಿಕೆನು ಕಳ್ಕೊಂಡ್ಬಿಡಿದೀವಿ ಇವಾಗ ಯಾಕಂದ್ರೆ ಕಾಣ್ ಯಾರ್ಯಾರ ಜೈಲ್ಗೆ ಹಾಕ್ಬೇಕು ಅವ್ರನ್ನ ಹಾಕ್ತೆ ಯಾರ್ಯಾರು ಒಂದು ಉತ್ತಮ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾರೋ ಅವ್ರನ್ನ ಗುರಿ ಇಟ್ಟು ಹಾಕ್ತಾ ಇದ್ದೀರಾ ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ ಆಗಲ್ಲ ಜಗದೀಶ್ ವಕೀಲ್ ಸಾನ್ ಯು ಗೇಟ್ ಜಗದೀಶು ನನ್ನ ಪಕ್ಕದಲ್ಲೇ ಇದ್ದರು ಜಗದೀಶ್ ಪಕ್ಕದ ಸೆಲ್ ಅಲ್ಲಿ ನಾನು ಆರು ದಿನ ಜಗದೀಶ್ ಅವ್ರ ಹತ್ರ ಮಾತಾಡಿದ್ದೀನಿ ಭ್ರಷ್ಟಾಚಾರದ ವಿರುದ್ಧ ಅವರು ದೊಡ್ಡದಾಗಿ ಮಾಡ್ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಹೋರಾಟಕ್ಕೂ ನಾವು ಕೂಡ ನಿಂತಿರ್ತೀವಿ ಭ್ರಷ್ಟಾಚಾರ ನಮ್ಗೆ ಬೇಕಾಗಿಲ್ಲ ನಮಗೆ ಭ್ರಷ್ಟಾಚಾರ ಕಿತ್ತಾಕ್ಬೇಕು ನಮ್ಮ ಸಮಾಜದಿಂದ ಎರಡು ಮಾತಿಲ್ಲ ನಾನು ಕೂಡ ಎರಡ್ ಸಾವಿರದ ಹನ್ನೊಂದರಿಂದ ಭ್ರಷ್ಟಾಚಾರದ ವಿರುದ್ಧ ಅದು ಯಾವಾಗ ಅಣ್ಣ ಹಜಾರ್ ಇಚ್ಛೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಶುರುವಾಯಿತು ಅವಾಗಿಂದ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಭ್ರಷ್ಟಾಚಾರ ನಮ್ಗೆ ಹೋಗ ನಾವು ಹೋಗಲಾಡಿಸ್ಬೇಕು ಅದರಲ್ಲಿ ಎರಡು ಮಾತಿಲ್ಲ ಜಗದೀಶ್ ಅವ್ರ ಜೊತೆ ನಾವು ಅದಕ್ಕೂ ನಿಂತ್ಕೊಂತೀವಿ ಬೇರೆ ವಿಚಾರಗಳು ಚರ್ಚೆ ಮಾಡಿದ್ದೀವಿ ನಮ್ಮ ವಿಚಾರ ಸ್ಪಷ್ಟತೆ ಇದ್ರೆ ಜಗದೀಶ್ ಅವರು ನಮ್ಮ ಜೊತೆ ಸೇರ್ಕೊಳ್ಳಿ ಅವ್ರ ಸ್ಪಷ್ಟತೆ ಇದ್ರೆ ಅವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆಗೆ ಮಾಡೋಣ ಯಾರ್ಯಾರು ನಮ್ಮ ಜೊತೆ ನಿಂತ್ಕೊಂತಾರೋ ಅವ್ರೆಲ್ಲ ನಿಂತ್ಕೊಂಡು ಜಗದೀಶ್ ಅವ್ರಿಗೂ ಬೇಲ್ ಹಾಕ್ಬೇಕು ಎರಡು ಮಾತಿಲ್ಲ ಇವತ್ತು ಅದೇನೇನು ಆಗ್ತಾಯಿದೆ ಜಗದೀಶ್ ಅವರು ಅವರು ಅವ್ರ ಫ್ಯಾಮಿಲಿ ಅವ್ರ ವೈಫು ಅವ್ರು ಬೇರೆಯವ್ರಿಗೆ ನಂಬರ್ ಕೊಟ್ಟಿದ್ದಾರೆ ನಾನು ಕೂಡ ಅವ್ರಿಗೆ ಫೋನ್ ಮಾಡಿ ಜಗದೀಶ್ ಅವ್ರು ಚೆನ್ನಾಗಿದ್ದಾರೆ ಅವರು ಧೈರ್ಯವಾಗಿದ್ದಾರೆ ಅವರು ಒಂದು ರೀತಿ ಯಾವುದೇ ಕಾರಣಕ್ಕೂ ಕುಗ್ಗಿಲ್ಲ ಅನ್ನೋ ರೀತಿಯಲ್ಲಿ ನಾನು ಕೂಡ ಹೇಳ್ತಾ ಅವ್ರು ಹೇಳಕ್ಕೆ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರು ಫೋನ್ ಸ್ವಿಚ್ ಆಫ್ ಆಗಿದೆ ಆದರೆ ನಾನು ಅದಕ್ಕೆ ಕೂಡ ಹೇಳ್ತೀನಿ ಜಗದೀಶ್ ಅವರಿಗೆ ಯಾರು ಜಗದೀಶ್ ಅಷ್ಟೇ ಅಲ್ಲ ಯಾರ್ಯಾರು ಜೈಲಲ್ಲಿ ಅನ್ಯಾಯದಲ್ಲಿ ಅವ್ರನ್ನ ಒಳಗಾಕಿದಾರೋ ಅವರೆಲ್ಲರ ಪರವಾಗಿ ನಾವು ಸಹ ನಿಂತ್ಕೊಂಡಿರ್ತೀವಿ ಅವ್ರು ನಮಗೆ ನ್ಯಾಯ ಬೇಕು ಇವಾಗ ಏನೇನು ಬಳಿ ಸರ್ ನಾನು ಈ ಬಯಕ್ಕೆ ಮನು ಸಂಸ್ಕೃತಿ ವ್ಯವಸ್ಥೆಗೆ ಧಿಕ್ಕಾರ ಹೌದು ಮನು ಸಂಸ್ಕೃತಿ ವ್ಯವಸ್ಥೆಗೆ ಇದು ಒಂದು ರೀತಿ ಭೇದ ಭಾವನೆ ವ್ಯವಸ್ಥೆ ಇದು ಒಂದು ರೀತಿ ನಮಗೆ ಸಂವಿಧಾನ ಎಲ್ಲರಿಗೂ ಹಕ್ಕಿದೆ ಸಂವಿಧಾನ ಎಲ್ಲರೂ ಸಮಾನರು ಅಂತ ಹೇಳಿದ್ದಾರೆ ಆದ್ರೆ ನಮ್ಗೆ ಯಾಕೆ ಸಮಾನತೆ ಸಿಕ್ಕಿಲ್ಲ ಇನ್ನು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಏನಾದ್ರೂ ಮಾಡಿ ದೇಶ ಹೊಡೆಯೋ ಕೆಲಸ ಮಾಡಬೇಡಿ ನಾವ್ರಿ ದೇಶ ಕಟ್ತಾ ಇರೋದು ಮನುಷ್ಯ ಮನುಷ್ಯ ಸಮಾನ ಅಂತ ನಾವು ದೇಶ ಕಟ್ತಾ ಇರೋದು ದೇಶ ಹೊಡಿತಾ ಇರೋದು ಅಲ್ಲಿ ಆ ವಿಧಾನಸೌಧದಲ್ಲಿ ಇದಾರೆ ಕೂತಿದ್ದಾರೆ ಅವರೆಲ್ಲ ಒಂದೊಂದು ಪಕ್ಷ ಮೂರು ಪಕ್ಷಗಳು ದೇಶ ಹೊಡಿತಾ ಇದಾರೆ ಅವರ ರಾಜಕೀಯ ಲಾಭಕ್ಕೋಸ್ಕರ ನಮ್ಗೆ ಲಾಭ ಇದೆ ನಾವೇನು ಎಲೆಕ್ಷನ್ ಗೆಲ್ಬೇಕಾ ನಾವೇನ್ ದುಡ್ಡು ಮಾಡ್ಕೋಬೇಕಾ ನಾವಿನ್ ಬಿಲ್ಡಪ್ ತಗೋಬೇಕಾ ನಮ್ಗೆ ಯಾವುದು ಬೇಡ ನಮಗ್ ಬದಲಾವಣೆ ಬೇಕು ನಮಗ್ ಪರಿವರ್ತನೆ ಬೇಕು ಆ ಬದಲಾವಣೆ ಪರಿವರ್ತನೆಗೋಸ್ಕರ ನಾವು ನಿಂತಿದ್ವಿ ಎಂದೆಂದಿಗೂ ನಾವು ಹೋರಾಟ ಮಾಡ್ತೀವಿ ಪೊಲೀಸ್ ಜಿಟೇ ಫಿಸಿಕಲ್ ಹರಾಸ್ಮೆಂಟ್ ನನ್ಗೆ ಯಾವ ಫಿಸಿಕಲ್ ಹರಾಸ್ಮೆಂಟ್ ಪೊಲೀಸರು ಮಾಡಿಲ್ಲ ನನಗೆ ಯಾವುದು ಹೊಡೆದಿಲ್ಲ ಆದರೆ ಬೇರೆಯವ್ರನ್ನ ನಾನು ಪೊಲೀಸ್ ನಲ್ಲಿ ನಾನು ಜೈಲಿನಲ್ಲಿ ಕೇಳಿದ್ದೆ ಅವ್ರು ಏನೇನ್ ಮಾಡ್ತಾರೆ ಬೇರೆ ಕಡೆ ಕರ್ಕೊಂಡು ಕರ್ಕೊಂಡೋಗ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ ಇಂದ ರೂಮಲ್ಲಿ ಇಟ್ಕೊಂಡು ಇಲ್ಲೆಲ್ಲ ಖಾರದ ಪುಡಿ ಹಾಕ್ತಾರೆ ಕಣ್ಗೆಲ್ಲ ಖಾರದ ಪುಡಿ ಹಾಕ್ತಾರೆ ಇಲ್ಲಿ ಈ ಏರಿಯ ನಾವೆಲ್ಲ ಇದನ್ನು ಮಾಡೋ ಕಡೆಯೆಲ್ಲ ಏನೇನೋ ಖಾರದ ಪುಡಿ ಹಾಕ್ಬಿಟ್ಟು ಏನೇನೋ ಹಿಂಸೆ ಕೊಡ್ತಾರೆ ಎಷ್ಟು ಚಿತ್ರ ಹಿಂಸೆ ಕೊಡ್ತಾರೆ ಅಂತ ನಮ್ಮ ಯುವಕರು ಹೇಳ್ತಾ ಇದ್ರು ಅವ್ರು ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದ ತಕ್ಷಣ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ಈ ರೀತಿ ಪೊಲೀಸ್ ಬ್ರೂಟ್ಯಾಲಿಟಿ ಅಟ್ರಾಸಿಗಳು ನಾವು ಯಾವುದೇ ಕಾರಣಕ್ಕೂ ಸಹಿಸೋಕ್ಕಾಗಲ್ಲ ಅದ್ರ ಮೇಲೂ ನಾವು ನಿಂತ್ಕೊಳ್ತೀವಿ ನಾವು ಇವಾಗ ಜೈಲ್ಗೆ ಹೋಗಿ ಬಂದಿದ್ದೀವಿ ಜೈಲಲ್ಲಿ ಆ ಕಷ್ಟಗಳು ಆಗ್ತಾ ಇದೆ ನಾವು ಗಮನಿಸಿದ್ದೀವಿ ಇನ್ನೂ ಕಲ್ತ್ಕೊತೀವಿ ಅದ್ರ ಬಗ್ಗೆ ಅದರ ವಿರುದ್ಧ ನಾವು ಜೈಲಿನಲ್ಲಿರೋ ಅನ್ಯಾಯಗಳ ವಿರುದ್ಧ ನಾವು ಸಹ ಹೋರಾಟ ಮಾಡ್ತೀವಿ ಸಿನಿಮಾ ಕ್ಷೇತ್ರಕ್ಕೆ ಯಾವಾಗ ಬರ್ತೀರಾ ಸಿನಿಮಾ ಕ್ಷೇತ್ರಕ್ಕೆ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ನನಗೆ ಎರಡು ಸಿನಿಮಾ ಇವಾಗ ರೆಡಿ ಇದೆ ನಮಗೆ ಎರಡು ಸಿನಿಮಾ ನನಗಾಗಲೇ ಒಂದು ತೆಲುಗು ಕನ್ನಡ ಎರಡು ಸಿನಿಮಾ ಕನ್ನಡ ಅದು ತೆಲುಗು ಹೈದರಾಬಾದ್ನಲ್ಲಿ ಶೂಟಿಂಗ್ ಆಗಿದೆ ಎರಡು ಅದಕ್ಕೆ ನಾನು ತೆಲುಗು ಫಸ್ಟ್ ಹೇಳ್ತಾ ಇದ್ದೀನಿ ಅದಕ್ಕೆ ಕನ್ನಡದಲ್ಲೂ ಆಗುತ್ತೆ ಹಂಡ್ರೆಡ್ ಕ್ರೋರ್ಸ್ ಅಂತ ಒಂದು ಸಿನಿಮಾ ಇನ್ನೊಂದು ಸಿನಿಮಾ ಕುಂಭಕರ್ಣ ಅಂತ ಒಂದು ಸಿನಿಮಾ ಹಂಡ್ರೆಡ್ ಕ್ರೋರ್ಸ್ ಅನ್ನೋ ಸಿನಿಮಾ ಅದು ಅದು ರೆಡಿ ಆಗಿದೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅದು ಒಂದು ಭ್ರಷ್ಟ ಪೊಲೀಸ್ ಕ್ಯಾರೆಕ್ಟರ್ ಅದು ಒಂದು ರೀತಿ ಅದೊಂದು ಸ್ವಲ್ಪ ಒಂದು ಈ ರೀತಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದೆ ನಾನು ಯಾರ ವಿರುದ್ಧ ಹೋರಾಟ ಮಾಡ್ತೀನೋ ಆ ಕ್ಯಾರೆಕ್ಟರೇ ಕೊಟ್ಟಿದ್ದಾರೆ ನನಗೆ ಸ್ವದ ಮಾಡ್ತಾ ಇದ್ದರೆ ಅದು ಕುಂಭಕರ್ಣ ಅನ್ನೋ ಒಂದು ಆಕ್ಷನ್ ಸಿನಿಮಾ ತುಂಬಾ ಚೆನ್ನಾಗಿದೆ ಅದರಲ್ಲಿ ಏನಾಗುತ್ತೆ ಅದು ನಿಜವಾಗಲು ಬಹಳ ಅದ್ಭುತವಾಗಿದೆ ಅದರಲ್ಲಿ ನೀವೆಲ್ಲ ಒಂದು ರೀತಿ ಅದನ್ನು ಇಷ್ಟ ಆದರೆ ನೀವು ನೋಡಿ ಸಂತೋಷ ಪಡಿ ಬಟ್ ಮುಖ್ಯವಾಗಿ ನಮ್ಮ ಹೋರಾಟಗಳ ಜೊತೆ ನಿಂತ್ಕೊಳ್ಳಿ ಅವೆಲ್ಲ ಬದಲಾವಣೆ ಬೇಕು ನಮ್ಮ ಪರಿವರ್ತನೆ ಬೇಕು ನಮ್ಮ ರೈತ ಸಂಘ ಕೂಡ ನಿಮಗೆ ಬೆಂಬಲ ಇದೆ ಸರ್ ಬಹಳ ಸಂತೋಷ ರೈತ ಹೋರಾಟಗಾರ ನಮ್ಮ ಬೇಕೇ ಬೇಕು ನನ್ನ ಜೇಲ್ ಸೆಲ್ ಅಲ್ಲಿ ಒಬ್ರು ಇದ್ರು ನಾಗೇಶ್ ಅಂತ ಒಬ್ಬ ಗೆಳೆಯ ರೈತರ ವಿಚಾರ ಎಷ್ಟು ಮಾತಾಡಿದ್ವಿ ಆರು ದಿನ ಮಾತಾಡಿದ್ವಿ ಅವರು ಕೂಡ ರೈತರೇ ರೈತರ ಪರ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ಅದ್ರಲ್ಲಿ ಎಷ್ಟು ಮುಖ್ಯ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಷ್ಟು ಮುಖ್ಯ ಅರ್ಥವನಗಳು ಎಷ್ಟು ಮುಖ್ಯ ಅಂತ ಹೇಳ್ತಾರೆ ಅರ್ಥವನನ್ನ ಇವಾಗ ನುಚ್ಚಿ ಇದನ್ನ ಇದೆಲ್ಲ ಬಂದ್ಬಿಟ್ಟು ಅದನ್ನ ಅರ್ಥವನ್ನು ಸಾಯಿಸ್ಬಿಡುತ್ತೆ ಅದೇ ಅರ್ಥವನ್ನು ಒಳಗು ಹೋಗುತ್ತೆ ಮೇಲು ಬರುತ್ತೆ ಎಷ್ಟು ಮುಖ್ಯವಾಗಿ ಮಾಡುತ್ತೆ ಕೆಲಸ ಎಷ್ಟು ಅದ್ಭುತವಾದ ಕೆಲಸ ನೇಚರ್ ಪರಿಸರ ಅನ್ನೋದಿದೆ ಅದನ್ನು ಬಿಟ್ಟು ನಾವು ಪೆಸ್ಟಿಸೈಡ್ ಹಾಕಿ ಕೀಟನಾಶಕ ಹಾಕಿ ಇದನ್ನು ದುಡ್ಡುಗೋಸ್ಕರ ಪ್ರಾಫಿಟ್ಗೋಸ್ಕರ ನಮ್ಮ ಪವ ಫಲವತ್ತದಾದ ಭೂಮಿನ ನಾಶ ಮಾಡ್ತಾ ಇದ್ದೀವಿ ಅದನ್ನು ನಾನು ನಾಗೇಶು ಮತ್ತು ಅನೇಕರು ನಾವು ಮಾತಾಡಿದ್ವಿ ಅಲ್ಲಿ ಈ ಜೇಲ್ ಸೆಲ್ಗಳಲ್ಲಿ ಸೊ ನಾವೆಲ್ಲ ಸೇರಿ ಅಲ್ಲಿ ಮಾತಾಡ್ತಾ ಇದ್ವಿ ಯು ಆರ್ ಕರೆಕ್ಟ್ ಬ್ರೋ ಎಕ್ಸೆಪ್ಟ್ ಬಟ್ ಇಸ್ ಡಿಫಿಕಲ್ಟ್ ಟು ಫೇಸ್ ಪಾಲಿಟಿಷನ್ಸ್ ಹೌದು ಪಾಲಿಟಿಷನ್ಸ್ ಫೇಸ್ ಮಾಡೋದು ಕಷ್ಟನೇ ಅದೇ ನಾವು ಫೇಸ್ ಮಾಡಬೇಕು ಅನ್ಯಾಯನ ಫೇಸ್ ಮಾಡಬೇಕು ಬಾಬಾ ಸಾಹೇಬ್ರು ಹೇಳ್ತಾರಲ್ಲ ನೀವು ವಿರುದ್ಧ ನಿಂತ್ಕೋಬೇಕು ಅಂದರೆ ನಿಮ್ ಜೀವನ ಪಣ ಇಟ್ಟು ನೀವು ನಿಂತ್ಕೋಬೇಕು ಗೆದ್ರೆ ನಾಯಕ ಸೋತ್ ಒಂದು ರೀತಿ ಸತ್ರ ಇತಿಹಾಸ ಬದುಕಿದ್ರೆ ನಾಯಕ ಸತ್ರ ಇತಿಹಾಸ ಸೊ ಅಂಥದ್ದಿದ್ದಾಗ ನಾವು ರೆಡಿ ಇರಬೇಕು ಯಾವುದೇ ಅನ್ಯಾಯಗಳು ಬಂದಾಗ ಫೇಸ್ ಮಾಡೋಕ್ಕೆ ಯಾಕಂದ್ರೆ ನನಗೆ ಜಾಸ್ತಿ ಸಿಕ್ಕಿದೆ ನಾನು ಏನು ಅರ್ಹತೆ ಇಲ್ಲದೆ ನನಗೆ ಜಾಸ್ತಿ ಸಿಕ್ಕಿದೆ ನಾನು ಯಾವ ಯೋಗ್ಯತೆ ಅಪ್ಲಿಕೇಶನ್ ಹಾಕಿ ನಾನು ಶ್ರೀಮಂತ ಕುಟುಂಬ ಅಂತ ಬಂದಿಲ್ಲ ನಾನು ಪ್ರಬಲವಾದ ಸಮುದಾಯ ನಾನು ಗಣಸಾಗಿ ನನ್ನ ಸಿನಿಮಾ ಸ್ಟಾರ್ ಆಗ್ಬೇಕು ಅದೆಲ್ಲ ಬೇಕಾಗಿಲ್ಲ ನಮಗೆ ನನಗೆ ಅರ್ಹತೆ ಇಲ್ಲದೆ ಇಷ್ಟೊಂದು ಪಡೆದಿದ್ದೀನಿ ಬೇರೆಯವ್ರಿಗೂ ಅರ್ಹತೆ ಇಲ್ದೇ ಇದ್ರೂ ಇಷ್ಟು ಕಷ್ಟಪಡ್ತಾ ಇದ್ದಾರೆ ನಾವೆಲ್ಲರೂ ಸಹ ನಾನು ವಾಪಸ್ ಜಾಸ್ತಿ ಕೊಡಬೇಕು ಅವ್ರು ಜಾಸ್ತಿ ಪಡಿಬೇಕು ಆ ರೀತಿ ನಾವು ಸಮಾನತೆ ತರಬೇಕು ಖಂಡಿತ ಸರ್ ನ್ಯಾಯಕ್ಕೆ ಜಯ ಇದೆ ಸರ್ ನಿಮ್ಮೊಂದಿಗೆ ಇದ್ದೀವಿ ಸರ್ ಥ್ಯಾಂಕ್ ಯು ಗೆಳೆಯ ಭಾಳ ಜಯ ನಿಮ್ಮೊಂದಿಗೆ ಗಿಫ್ ಜಸ್ಟಿಸ್ ಕೆ ಎಸ್ ಆರ್ ಟಿ ಸಿ ಖಂಡಿತ ಕೆ ಎಸ್ ಆರ್ ಸಿ ವರ್ಕರ್ಸ್ಗೆ ಜ ನಾವು ಇದಬೇಕು ನಮಗೆ ನ್ಯಾಯ ಆಗ್ಬೇಕು ನಾವು ಸಾರಿಗೆ ನೌಕರರು ಪರವಾಗಿ ದೊಡ್ಡ ಹೋರಾಟ ಮಾಡಿದೀವಿ ಅವ್ರ ಪರವಾಗೂ ನಿಂತಿದೀವಿ ಅವ್ರು ಅವ್ರನ್ನ ಈ ಅನ್ಡೆಮೊಕ್ರಾಟಿಕ್ ಆಗಿ ಯಡಿಯೂರಪ್ಪನ ಸರ್ಕಾರ ಅವನ್ನ ಆಚೆ ಹಾಕ್ತಾಕ ಎರಡು ಸಾವಿರ ಜನನ ಕೆಲಸದಿಂದ ಆಚೆ ಹಾಕಿ ಅವರು ತೆಗೆದಾಕ್ದಾಗ ಅವ್ರು ಹೋರಾಟ ಮಾಡಿದ್ದಕ್ಕೆ ಅವರ ಒಂದು ರೀತಿ ಸಂವಿಧಾನ ಹಕ್ಕನ್ನು ಚಲಾಯಿಸಿಕೋಸ್ಕರ ಅವನ್ನ ಕೆಲಸದಿಂದ ಆಚೆ ಹಾಕಿ ಚಿತ್ರ ಹಿಂಸೆ ಕೊಟ್ಟಿದ್ದಕ್ಕೆ ನಾವು ಹೋಗ್ಬಿಟ್ಟು ಶ್ರೀರಾಮುಲು ಅವ್ರ ಮಾತಾಡಿ ಎಲ್ಲಾ ಕಡೆ ನಾವು ಫೈಟ್ ಮಾಡ್ತಾ ಇದೀವಿ ಕೆ ಎಸ್ ಆರ್ ಟಿ ಸಿ ವರ್ಕರ್ಸು ಸಾರಿಗೆ ನೌಕರರ ಪರವಾಗಿ ಸಾರಿಗೆ ನೌಕರರಿಗೆ ನ್ಯಾಯ ಆಗಲೇಬೇಕು ಎರಡು ಮಾತಿಲ್ಲ ಕೆನಸ ನಿಮ್ಮ ಧ್ವನಿ ಹೀಗೆ ಮುಂದುವರಿಯಲಿ ಖಂಡಿತ ಗೆಳೆಯ ಖಂಡಿತ ನಮ್ಮ ಗೋವಿಂದ ರಾಜ್ ಸ್ನೇಹಿತ ನಮ್ಮ ನಾವು ಜೊತೆಗಿದ್ದು ನಾವು ಹೋರಾಟ ಮಾಡೋಣ ನೀವೆಲ್ಲ ಸೇರ್ಕೊಳ್ಳಿ ಇದು ಒಬ್ಬರ ಹೋರಾಟ ಅಲ್ಲ ಒಂದು ವ್ಯಕ್ತಿಯ ಹೋರಾಟ ಅಲ್ಲ ಸೋಷಿಯಲ್ ಮೀಡಿಯಾ ಹೋರಾಟ ಅಲ್ಲ ಇದು ಇದು ಬೀದಿ ಬೀದಿಗೆ ನೆಕ್ಕೊಂಡು ನಾವು ಎಲ್ಲರೂ ಬರ್ತೀವಿ ಮನೆ ತಾರೀಕು ಎಲ್ಲಿ ಬಂದ್ರು ಒಂದೂವರೆ ಲಕ್ಷ ನೀಲಿ ಸಮುದ್ರ ಬಂದರು ಅದೇ ಮೀಡಿಯಾ ತೋರಿಸ್ಲಿಲ್ಲ ಅದನ್ನ ಒಂದು ಚಾನೆಲ್ ಬಿಟ್ಟರೆ ಇನ್ನೆಲ್ಲೂ ಬಂದಿಲ್ಲ ಆ ಮೀಡಿಯಾದು ಒಂದೂವರೆ ಲಕ್ಷ ಬಂದಿದೆ ರಸ್ತೆಗೆ ಆದರೆ ಮೀಡಿಯಾ ತೋರಿಸಲ್ಲ ಯಾಕಂದ್ರೆ ಅನ್ಯಾಯದ ವಿರುದ್ಧ ವಿಚಾರ ಮೀಡಿಯಾ ಬರೋಲ್ಲ ಅದನ್ನ ಏನಾಗುತ್ತೆ ಅಂದರೆ ನಮಗೆ ಏನಾಗ್ಬಿಡುತ್ತೆ ಅಂದ್ರೆ ಎಷ್ಟೋ ಸಲ ಹೇಳ್ತಾರೆ ಪರಿವರ್ತನೆ ಅನ್ನೋದು ವುಲ್ ನಾಟ್ ಬಿ ಟೆಲಿಕಾಸ್ಟೆಡ್ ಆನ್ ದ ಟಿ ವಿ ಅಂತ ಹೇಳ್ತಾರೆ ಆದರೆ ಸೋಷಲ್ ಮೀಡಿಯಿಂದ ನಾವು ಮಾಡಬೇಕು ಸೋಷಲ್ ಮೀಡಿಯಾ ಮಾಡೋಣ ಪರ್ಯಾಯ ಮಾಧ್ಯಮ ಈ ರೀತಿ ಬೇರೆ ಬೇರೆದೆಲ್ಲ ಮಾಡಿಕೊಂಡು ನಾವು ಅನ್ಯಾಯದ ವಿರುದ್ಧ ನಾವು ನಿಂತ್ಕೊಳ್ಳೇಬೇಕು ನಿಮ್ಮನ್ನು ಮೀಟ್ ಮಾಡಬೇಕು ಬನ್ನಿ ಗೆಳೆಯ ನಿಮ್ಮನ್ನು ಮೀಟ್ ಮಾಡೋಣ ಮಾದೇಗೌಡರು ಬನ್ನಿ ನಾವು ಭೇಟಿ ಮಾಡೋಣ ಜೈ ಭೀಮ್ ಗೆಳೆಯ ಜೈ ಭೀಮ್ ಇಲ್ಲಿ ಯಾವುದಾದ್ರೂ ಐ ಎ ಎಸ್ ಇಲ್ಲಿ ಯಾವುದಾದ್ರೂ ಐ ಎ ಎಸ್ ಐ ಪಿ ಎಸ್ ಕೆಲಸ ಕೊಡಿಸಿ ಅವರಿಗೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೇವೆ ಜೈ ಭೀಮ್ ಸರ್ ಸ್ವಂದ್ರೇ ನಾಟ್ ಮತ್ತೆ ಇನ್ನೊಂದು ನನಗೆ ಇನ್ನು ನಾನು ಫೋನ್ ಕೊಟ್ಟಿಲ್ಲ ಇವರು ವಾಪಸ್ಸು ಫೋನ್ ಕೊಟ್ಟಿಲ್ಲ ನನಗೆ ಇವಾಗಾಗ್ಲೆ ನನಗೆ ಒಂದು ಹತ್ತು ದಿನ ಮೇಲಾಗಿದೆ ಹನ್ನೆರಡು ದಿನ ನನಗೆ ಫೋನ್ ಕೊಟ್ಟಿಲ್ಲ ಮತ್ತೆ ನಮ್ಗೆ ಇವಾಗಾಗ್ಲೇ ನನಗೆ ಇನ್ನೂ ಎಷ್ಟೋ ಒಂದು ಎಷ್ಟು ದಿನ ಆಗುತ್ತೋ ನನಗೆ ಗೊತ್ತಿಲ್ಲ ಫೋನ್ ಇಲ್ಲ ನನಗೆ ಸೋಷಿಯಲ್ ಮೀಡಿಯಾ ಇಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಮತ್ತೆ ಮಾತಾಡ್ತಾ ಇದ್ದೀನಿ ಸೊ ನಾನು ಸೋಷಲ್ ಮೀಡಿಯಾದಲ್ಲಿ ಫೋನಲ್ಲಿ ಹಾಕಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಕುಗ್ಗೋ ಪ್ರಶ್ನೆ ಇಲ್ಲ ಅವರು ನಮಗೆ ಬಿಡ್ತಾ ಇಲ್ಲ ನಮಗೆ ಹಾಕಕ್ಕೆ ನಮಗೆ ಬ ಸಿಕ್ಕಿದ ತಕ್ಷಣ ನಾವು ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿದ್ದೀವಿ ನಾಳೆ ಸೋಮವಾರದಿಂದ ಹಾಕ್ತೀವಿ ನಾವು ಅದನ್ನು ಫೋನ್ ಬಂದಿದ್ದ ತಕ್ಷಣ ನನ್ನ ಸೋಷಿಯಲ್ ಮೀಡಿಯಾ ಬಂದಿದ ತಕ್ಷಣ ಮತ್ತೆ ನಾವು ಟ್ವೀಟು ಪೋಸ್ಟು ವಿಡಿಯೋ ಮತ್ತು ಮುಖ್ಯವಾಗಿ ಬೀದಿ ಹೋರಾಟ ಸಮಾಜ ಸೇವೆ ಜನಜಾಗೃತಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಾವೆಲ್ಲ ಸೇರಿ ಮಾಡ್ತೀವಿ ಸರಿ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳು ಇದ್ರೆ ನೀವು ಕೇಳಿ ನಿಮ್ಮಂತ ಜೈಲಿಗೆ ಸಾಕ್ತಾರೆ ಇನ್ನು ಬಡವರ ಗತಿ ಏನು ಖಂಡಿತ ಚಂದ್ರು ಗೆಳೆಯ ನಮ್ಮನ್ನು ಜೈಲಿಗೆ ಹಾಕ್ತಾರೆ ಬಡವರ ಗತಿ ಏನು ಬಡವರನ್ನ ಇಟ್ಕೊಂಡು ರುಬ್ಬಿ ಒಡೆದು ಚಚ್ಚಾಕಿ ಅವರಿಗೆ ವರ್ಷ ಅಂದ್ಕೊಂಡೆ ಅವನ್ನ ಅವ್ರ ಜೀವನಾನೇ ಹಾಳು ಮಾಡ್ತಾರೆ ಚಿಕ್ಕ ತಪ್ಪು ಮಾಡಿರ್ಬೋದು ಚಿಕ್ಕ ವಯಸ್ಸಲ್ಲಿ ಮಾಡೇ ಇಲ್ಲದಿರ್ಬೋದು ನನಗೆ ಎಷ್ಟೋ ಜನ ಗೊತ್ತು ಶಾಂತಪ್ಪ ಅಂತ ಒಬ್ಬನ ನಾನು ಆಚೆ ಕರ್ಕೊಂಬರಕ್ಕೆ ನೋಡ್ತಾ ಇದೀವಿ ಯಾಕಂದ್ರೆ ಅವರು ಡಯಾಲಿಸಿಸ್ ಪೇಷೆಂಟ್ ಹತ್ತು ವರ್ಷ ಒಂಬತ್ತು ಹತ್ತು ವರ್ಷದಿಂದ ಒಳಗಿದ್ದಾರೆ ಅವ್ರಿಗೆ ನಾವು ಹೆಂಗ್ ಸಪೋರ್ಟ್ ಎಂಥ ಗಾಯಕರು ಎಷ್ಟು ಅದ್ಭುತವಾಗಿ ಹಾಡ್ತಾರೆ ಭೀಮಗೀತೆ ಹಾಡ್ತಾರೆ ಸಿನಿಮಾ ಹಾಡುಗಳು ಹಾಡ್ತಾರೆ ಜಾನಪದ ಸಂಗೀತ ಹಾಡ್ತಾರೆ ಅವ್ರನ್ನ ಬಂದ್ಬಿಟ್ಟು ಅಂಥವ್ರು ಶಾಂತಪ್ಪ ಅಂತ ಶಾಂತಕುಮಾರ್ ಆ ವ್ಯಕ್ತಿ ಶಾಂತಪ್ಪನ್ನ ಬೇರೆಯವ್ರ ಹೆಸರು ಸೇರ್ಕೊಂಡು ಸೇರಿಸಿ ಅವ್ರದ್ದು ಹೆಸರು ಒಂದೇ ಅಂತ ಅವ್ರು ಬೇರೆಯವ್ರ ಹೆಸರು ಮರ ಹಿಟ್ಟಿನಲ್ಲಿ ಫಿಟ್ ಮಾಡಿದ್ದಾರೆ ಶಾಂತಪ್ಪ ನನಗೆ ಅಲ್ಲಿ ಸಂಗೀತ ಇರಲಿಲ್ಲ ಜೈಲ್ನಲ್ಲಿ ಒಂದು ರೇಡಿಯೋ ಇರಲಿಲ್ಲ ಒಂದು ಮ್ಯೂಸಿಕ್ ಇಲ್ಲ ಒಂದು ಕನ್ನಡಿ ಇಲ್ಲ ನನಗೇನು ಗೊತ್ತಾ ಒಂದು ವಾರ ನನ್ನ ಕನ್ನಡಿ ಇಲ್ಲ ಮನೆಗೆ ಬಂದು ನನ್ನ ಮುಖ ನೋಡ್ಕೊಂಡಾಗ ಓಹೋ ನನ್ನ ಮುಖ ಹಿಂಗಿದ್ಯಾ ಕನ್ನಡಿನೇ ಇಲ್ಲ ಅಲ್ಲಿ ಯಾರಾದ್ರೂ ತಿಂಗಳ್ಗಡ್ಲೆ ಇದ್ರೆ ವರ್ಷಾನ್ಗಡ್ಲೆ ಇದ್ರೆ ಅವ್ರ ಮುಖನೇ ಮರ್ಸ್ಬಿಡ್ತಾರೆ ಬೇರೆಯವ್ರ ಮುಖ ನಮಗೆ ಕಾಣುತ್ತೆ ನಮ್ಮ ಮುಖ ನಮಗೆ ಕಾಣಲ್ಲ ಸಂಗೀತ ಇಲ್ಲ ಅಲ್ಲಿ ಯಾಕಂದ್ರೆ ಸಂಗೀತ ಒಂದ್ ಕೇಳಕ್ಕ ನಾವಲ್ಲ ನೆಲದ ಮೇಲೆ ಮಲ್ಕೋತೀವಿ ರಾತ್ರಿ ಎಲ್ಲ ಲೈಟ್ ಅದು ಓಪನ್ ಟಾಯ್ಲೆಟ್ ಅಲ್ಲಿ ಆದ್ರೆ ಅಲ್ಲಿ ಅಲ್ಲಿ ಸೆಲ್ ಮುಚ್ಚಿಬಿಡ್ತಾರೆ ನಮಗೆ ತಿಂಡಿ ಮುಂಚೆ ನಮ್ಮ ಸ್ವಲ್ಪ ನಡಿಬಹುದು ಊಟಕ್ಕೆ ಮುಂಚೆ ಸ್ವಲ್ಪ ನಡಿಬಹುದು ಊಟ ಕೊಟ್ಟಿದ ತಕ್ಷಣ ಮುಚ್ಚಿಬಿಡ್ತಾರೆ ದಿನಕ್ಕೆ ಮೂರ್ ಸರಿ ಊಟ ಕೊಡ್ತಾರೆ ಆದ್ರೆ ನಮಗೆ ಅಲ್ಲಿ ಒಬ್ಬ ಶಾಂತಪ್ಪ ಅಂತ ಒಬ್ಬ ಬಂಧು ಹಾಡೋನು ಅವ್ನು ಶಾಂತಪ್ಪ ಎಂಥ ಒಳ್ಳೆಯವನು ಡಯಾಲಿಸಿಸ್ ಪೇಷಂಟು ಎಷ್ಟು ಅದ್ಭುತವಾಗಿ ಹಾಡೋನು ಅವನ ನಾವು ಹೊರಕ್ಕೆ ಕರೆದು ಈ ಬೇರೆ ಬೇರೆ ಸ ಹಾಡು ಶೋಗೆ ಕಾರ್ಯಕ್ರಮಗಳಿಗೆ ಶಾಂತಪ್ಪನ ನಾವು ಕರೆಸ್ಬೇಕು ನಾನು ಮಾತಾಡ್ತೀನಿ ಹಂಸಲೇಖ ಸರ್ ಜೊತೆ ಹಂಸಲೇಖ ಸರ್ ನಮಗೆ ದೊಡ್ಡ ಒಂದು ರೀತಿ ಅವ್ರದ್ದು ಅವ್ರ ಪರವಾಗೂ ನಾವು ದೊಡ್ಡದಾಗಿ ಹೋರಾಟ ಮಾಡಿದ್ವಿ ನಿಂತಿದ್ವಿ ಅವ್ರ ಜೊತೆ ನಾವು ಮಾತಾಡಬೇಕು ಹಂಸಲೇಖ ಸರ್ ಇಂಥ ಪ್ರತಿಭಾವಂತರು ಜೈಲಿನಲ್ಲಿ ಹಾಕಿ ಫಿಟ್ ಆಗಿದ್ದಾರೆ ಹತ್ತು ವರ್ಷ ಜೈಲಲ್ಲಿ ಕಳೆದಿದ್ದಾರೆ ಹಾಡಾಡ್ಕೊಂಡಿದ್ದಾರೆ ಅವ್ರನ್ನ ನಾವು ಹೊರಗೆ ತರಲೇಬೇಕು ನಾನು ನಾಗೇಶು ರಾಜೇಶು ಸುಂದರೇಶ್ ನಾವೆಲ್ಲ ಸೇರಿಕೊಂಡು ಅವ್ರನ್ನ ಆಚೆ ಕರ್ಕೊಂಡ್ಬರ್ತೀವಿ ಕರ್ಕೊಂಡ್ಬಂದು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ನಮ್ಮ ಗುರಿ ಜೈ ಭೀಮ್ ಗೆಳೆದ ಜೈ ಭೀಮ್ ಬದ ನಿಮ್ಗೆ ಹಿಂಗೆ ಅನ್ಯಾಯ ಆದರೆ ನಮ್ಮಂತ ಸಾಮಾನ್ಯ ಜನರು ಗತಿ ಏನು ಅಂತ ಗೆಳೆಯ ನಾವೆಲ್ಲರೂ ಒಂದು ರೀತಿ ಸರಿಸಮಾನರು ಅಂದಾಗ ನಾವೆಲ್ಲರೂ ಫೈಟ್ ಮಾಡಬೇಕು ನಾನು ಜಾಸ್ತಿ ಫೈಟ್ ಮಾಡಬೇಕು ಅಂತ ಹೇಳಿದ್ದೀನಿ ನೀವು ನಮ್ಮ ಜೊತೆ ಸೇರ್ಕೊಳ್ಳಿ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳಿ ನಿಮ್ಮ ಅನ್ಯಾಯದಿಂದ ನಿಮಗೆ ಲಾಭ ಅಂತ ನೋಡಬೇಡಿ ಸಮಾಜಕ್ಕೆ ಲಾಭ ಅಂತ ನೋಡಬೇಕು ಈ ಹೋರಾಟಗಳು ದಲಿತ ಆದಿವಾಸಿ ಏಳಿಗೆ ರೈತರ ಏಳಿಗೆ ಕಾರ್ಮಿಕರ ಏಳಿಗೆ ಮಹಿಳೆಯ ಏಳಿಗೆ ನನಗೇನು ಲಾಭ ಅಂತ ನೋಡಬಾರ್ದು ಸಮಾಜದ ಲಾಭನೇ ನನಗೆ ಲಾಭ ನಮ್ಮ ಇಡೀ ಒಂದು ಸಾಮರ್ಥ್ಯನ ಶಿಕ್ಷಣ ಆರ್ಥಿಕತೆ ಪ್ರತಿಭೆ ವಾಕ್ ಚಾತುರ್ಯ ಕಾಳಜಿ ಧೈರ್ಯ ಎಲ್ಲ ಸೇರಿ ಸಮಾಜಕ್ಕೆ ನಾವು ಬಳಸೋಣ ಉತ್ತಮ ಸಮಾಜ ಕಟ್ಟೋಣ ಅಷ್ಟು ಹೇಳಿ ನಾನು ಸ್ಟಿಲ್ ದೇ ಎಮ್ ನಾಟ್ ಟೇಕಿಂಗ್ ಕೆ ಎಸ್ ಆರ್ ಟಿ ಸಿ ವರ್ಕರ್ಸ್ ಅದನ್ನು ನಾವು ಮಾತಾಡ್ತೀನಿ ಗೆಳೆಯ ನೀವು ಒಳ್ಳೆ ಪಾಯಿಂಟ್ ಹೇಳಿದರ ನಮ್ಮ ಸಾರಿಗೆ ನೌಕರ ನ್ಯಾಯ ಆಗಲೇಬೇಕು ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಜೈ ಭೀಮ್ ಮೀಡಿಯಾ ಇಬ್ಬಂದಿಗಳು ಸರ್ ಬಹುಜನ ರ್ಯಾಲಿ ಯಾವುದನ್ನು ತೋರಿಸಿಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಸಾಕು ಸರ್ ಸೋಷಿಯಲ್ ಮೀಡಿಯಾ ಸಾಕು ಬಟ್ ಸೋಷಿಯಲ್ ಮೀಡಿಯಾ ಒಂದೇ ಅಂತ ನಿಂತ್ಕೊಳ್ಕೊಂಡು ನಾವು ಪರ್ಯಾಯ ಮಾಧ್ಯಮ ಮಾಡಬೇಕು ಪರ್ಯಾಯ ಮಾಧ್ಯಮಗಳು ಭಾಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಲಾಭನೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವ್ರು ತೋರಿಸಲ್ಲ ಅದು ನಮ್ಗೆ ಭಾಳ ಬೇಜಾರಾಗುತ್ತೆ ಅದೇ ತೋರಿಸಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಗೊತ್ತಾಗಲ್ಲ ಅನ್ಕೋಬೇಡಿ ಕರ್ನಾಟಕದ ಮೂಲ ಮೂಲ ಮೀಡಿಯಾ ಇದೆ ಲೋಕಲ್ ಮೀಡಿಯಾ ಇದೆ ನಾವು ಮಾಡೇ ಮಾಡ್ತೀವಿ ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದೀನಿ ಬ್ರದರ್ ಟ್ವೆಂಟಿ ಫೋರ್ ಸೆವೆನ್ ಯಾವಾಗ ಬೇಕಾದ್ರೂ ನಾವು ನಿಮ್ಮ ಪರವಾಗಿ ಇದ್ದೀವಿ ಬ್ರದರ್ ನರಸಿಂಹ ಗೆಳೆಯ ಜೈ ಭೀಮ್ ಜೈ ಕರ್ನಾಟಕ ನಾವೆಲ್ಲ ಜೊತೆಗಿರೋಣ ಜೈ ಕರ್ನಾಟಕ ಸರಿನಾ ಹೇಳಿ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ಲರೂ ನಾವೆಲ್ಲ ಒಂದು ಅನ್ಯಾಯ ವಿರುದ್ಧ ನಿಂತ್ಕೊಳ್ಳೋಣ ಈ ಕೇಸನ್ನ ಆರ್ ದಿನ ಹಾಕಿರ್ಬೋದು ನಮಗೆ ಅದೇ ನಮ್ದು ಅನ್ಯಾಯದ ವಿರುದ್ಧ ಹೋರಾಟ ನಾವು ಮುಂದುವರಿಸ್ತೀವಿ ಮತ್ತೆ ಜೈಲಿಗೆ ಹೋಗಬೇಕು ಅಂದರೆ ಮತ್ತೆ ಜೈಲಿಗೆ ಹೋಗ ಸಿದ್ಧರಾಗಿರ್ಬೇಕು ಹೋರಾಟ ಅಂದ್ರೆ ಅದೇ ಪೆರಿಯಾರ್ ಎಂಬತ್ತು ಸಲ ಹೋಗ್ತಾರೆ ಅಂದ್ರೆ ಜೇಲಿಗೆ ಹೋಗೋ ಸಿದ್ಧರಾಗ ಜೈಲಿಗೆ ನಮ್ಮನ್ನ ತಪ್ಪಿಲ್ಲದೆ ಹಾಕ್ತಾ ಇದ್ದಾರೆ ಅಂದ್ರೆ ನಮ್ಮ ವಿಚಾರಕ್ಕೆ ಅವ್ರಿಗೆ ಭಯ ನಮ್ಮಲ್ಲಿ ಸತ್ಯ ಇದೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ಅಂತ ಗೊತ್ತು ಸಮಾನತೆ ಮತ್ತು ನ್ಯಾಯ ವೈಜ್ಞಾನಿಕತೆ ಅಹಿಂಸೆ ನಮ್ಗೆ ಯಾವ ಹಿಂಸೆ ಬೇಡ ನಮ್ಗೆ ಯಾವ ಒಂದು ಶಸ್ತ್ರಾಸ್ತ್ರ ಬೇಡ ಅಹಿಂಸಾ ಪ್ರಚೋದನೆ ಬೇಡ ನಾವು ಸತ್ಯದ ಪರವಾಗಿ ನಿಂತ್ಕೊಂತೀವಿ ಆ ಹೋರಾಟ ಮುಂದುವರಿಸ್ತೀವಿ ಜೈ ಕರ್ನಾಟಕ ಜೈ ಬಸವ ಜೈ ಭೀಮ್